ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಸಹ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಅನ್ನಕ್ಕಿಂತ ಒಂದು ಸ್ಪೆಷಲ್ ಇಂಟೀರಿಯರ್ ಇನ್ಫಾರ್ಮೇಶನ್ ಅಂತ ಇದನ್ನು ಹೇಳಬಹುದು. ಹೌದು ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಐಡಿಯಲ್ ಸೊಲ್ಯೂಷನ್ಸಲ್ಲಿ. ಐಡಿಯಲ್ ಸೊಲ್ಯೂಷನ್ಸಲ್ಲಿ ಯಾಕಿದ್ದೀನಿ ಅಂತಂದರೆ, ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿದ್ದೀರಾ, ಇವತ್ತು ನಾನು ನಿಮಗೋಸ್ಕರ ಮೆಟಲ್ನ ಡೋರ್ಗಳನ್ನು ಪರಿಚಯಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂಥದ್ದು ಮರದ ಡೋರ್ ಅಲ್ಲ, ಪ್ಲಾಸ್ಟಿಕ್ ಡೋರ್ ಅಲ್ಲ, ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂಥದ್ದು ಮೆಟಲ್ ಡೋರ್ಗಳನ್ನು. ಹೌದು, ಈ ಮೆಟಲ್ ಡೋರ್ ಹೇಗಿರುತ್ತೆ, ಇದರ ಪ್ರಯೋಜನ ಏನು, ಕಾಸ್ಟ್ ಎಷ್ಟಾಗ್ಬೋದು, ಅದೇ ರೀತಿಯಲ್ಲಿ ಯಾವ್ಯಾವ ಸೈಜ್ನಲ್ಲಿ ಅವೈಲೇಬಲ್ ಇದೆ, ಪ್ರತಿಯೊಂದನ್ನು ಕೂಡ ಇಲ್ಲಿನ ಮ್ಯಾನೇಜರ್ ಆಗಿರುವಂಥ ಬಾಬು ಸರಿಂದ ತಿಳ್ಕೊಳ್ಳೋಣ. ಸೊ ಬಾಬು ಸರ್ನ ವೆಲ್ಕಮ್ ಮಾಡೋಣ, ಜೊತೆಯಲ್ಲಿ ಅವರು ನಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಜೊತೆಯಲ್ಲಿ ಇದನ್ನು ಯಾವ ರೀತಿ ಶಿಪ್ಪಿಂಗ್ ಮಾಡಲಾಗುತ್ತೆ, ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಪ್ರತಿಯೊಂದು ವಿಚಾರವನ್ನು ಕೂಡ ಬಾಬು ಸರಿಂದ ತಿಳ್ಕೊಳ್ಳೋಣ. ಓಕೆ, ಬನ್ನಿ, ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಬಾಬು ಸರ್. ಹಾಯ್, ಹಲೋ, ನಮಸ್ಕಾರ. ಸೊ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಮನೋಹರ್ ಅವರು ಒಂದು ಒಳ್ಳೆ ಹೊಸ ಪ್ರಾಡಕ್ಟ್ ಬಗ್ಗೆ ತಮಗೆಲ್ರಿಗೂ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ. ಸೊ ಐಡಿಯಲ್ ಸೊಲ್ಯೂಷನ್ಸ್ನ ಮ್ಯಾನೇಜರ್ ಆಗಿ ನಾನು ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸ್ನ ಒಂದು ಯಾವ ಫುಲ್ ಡೀಟೇಲ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಮೊದಲದಾಗಿ ತಮ್ಮ ಈ ಡೋರ್ಗಳೇನಿದೆ, ಇದು ಯಾವ ಬ್ರ್ಯಾಂಡ್ ನೇಮಲ್ಲಿ ಬರ್ತಾ ಇದೆ ಸರ್? ಸರ್, ಇದು ಆ್ಯಕ್ಚುಲಿ ಕ್ಯೂರಾಸ್ ಕಂಪ್ನಿ, ಕ್ಯೂರಾಸ್ ಬ್ರ್ಯಾಂಡ್ ನೇಮು ಇದೆ. ಸೊ ಇದರಲ್ಲಿ ನಿಮಗೆ ಡೋರ್ನ ತಳಭಾಗದಲ್ಲಿ ಆ ಎಂಬೋಸಿಂಗ್ ಆಗಿ ಬ್ರ್ಯಾಂಡ್ ನೇಮ್ ಇರುತ್ತೆ, ಇಲ್ಲಿ ಇರುತ್ತೆ. ಓಕೆ ಓಕೆ ಸರ್, ಈಗ ನನ್ನ ಮೊದಲನೇ ಕ್ವಶನ್ ಏನಂತಂದ್ರೆ, ತಮ್ಮ ಈ ಡೋರ್ಗಳು ನಾವು ಆಲ್ರೆಡಿ ತಮ್ಮನೆಲ್ಲ ಹೇಳ್ಬಿಟ್ಟಿದ್ದೀವಿ ಮೆಟಲ್ ಡೋರ್ಗಳು ಅಂತ. ಮೆಟಲ್ ಅಂದ್ರೆ ಇದರಲ್ಲಿ ಯಾವ ಮೆಟಲ್ ಸರ್ ಇದು? ಸರ್, ಆಕ್ಚುಲಿ ಡೋರ್ಸ್ನಲ್ಲಿ ನಾನು ಮೊದಲನೇದಾಗಿ ಡೋರ್ಸ್ ಯಾವ್ಯಾವ ಪ್ರಾಡಕ್ಟ್ ಇಂದ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ವುಡನ್ ಡೋರ್ಸು, ಫೈಬರ್ ಡೋರ್ಸು, WPC ಡೋರ್ಸು, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ನಲ್ಲಿ ಡೋರ್ಸ್ನ ಮಾಡ್ಬೋದು. ಹೌದು. ಸೊ ಈ ಮೆಟಲ್ ಡೋರ್ಸ್, ಈಗ ಹೊಸದಾಗಿ ಬಂದಿರತಕ್ಕಂಥ ಈ ಮೆಟಲ್ ಡೋರ್ಸು ವುಡನ್ ಡೋರ್ಸ್ಗೆ ಅಥವಾ ಬೇರೆ ಮೆಟೀರಿಯಲ್ ಡೋರ್ಸ್ಗೆ ಕಂಪೇರ್ ಮಾಡಿದ್ರೆ ಏನು ಸ್ಪೆಷಾಲಿಟಿ ಅಂತಂದರೆ, ಮೇಯ್ನು ಸೇಫ್ಟಿ. ಹೌದು, ಸೇಫ್ಟಿ, ಆಮೇಲೆ ಮೇಂಟೆನೆನ್ಸ್ ಫ್ರೀ ಡೋರ್ಸ್ ಅಂತಂದ್ಬಿಟ್ಟು ಹೇಳ್ತೀವಿ. ಓಕೆ. ಸೊ ನಿಮಗೆ ಮೇಂಟೆನೆನ್ಸ್ ಕಾಸ್ಟು ಪ್ಲಸ್ ಮೆಟೀರಿಯಲ್ ಕಾಸ್ಟು ಎಲ್ಲ ಕಂಪೇರ್ ಮಾಡಿದಾಗ ನಿಮಗೆ ವುಡನ್ ಡೋರ್ಸ್ಗಿನ್ನ ನಿಯರ್ಲಿ 30-35% ಕಾಸ್ಟ್ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಸೊ ನಿಮಗೆ ಒಂದು ಕಡೆ ಕಾಸ್ಟ್ ಕಡಿಮೆ ಆಯಿತು, ಅದ್ರ ಜೊತೆಗೆ ಸೇಫ್ಟಿ ಸಿಕ್ತು. ಓಕೆ. ಈಗ ಒಂದು ಉದಾಹರಣೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ನಾವು 100,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಒಳ್ಳೆ ಟೀ ಕುಡ್ನಲ್ಲಿ ಒಂದು ಡೋರ್ ಮಾಡಿಸ್ತೀವಿ, ಟೀ ಕುಡ್ಡಲ್ಲಿ. ಓಕೆ. ತುಂಬಾ ಡಿಸೈನ್ ಬಹಳ ಇಷ್ಟಪಟ್ಟು ಮಾಡಿಸ್ತೀವಿ. ಸರಿ. ಬಟ್ ಅದ್ರ ಸೇಫ್ಟಿಗೋಸ್ಕರ ಅಥವಾ ಬಿಸಿಲು ಬೀಳಬಾರ್ದು, ಬಿಸಿಲು ಬಿದ್ರೆ ಆ ಇದು ಏನು ಪಾಲಿಶ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀವಿ, ಅದ್ರ ಮೇಲೆ ಒಂದು ಸೇಫ್ಟಿ ಗ್ರಿಲ್ ಹಾಕ್ತೀವಿ. ಹೌದು, ಕರೆಕ್ಟ್. 100,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ನಾವು ಅಷ್ಟು ಡೋರ್ಸ್ ಎಲ್ಲ ಮಾಡಿ ಪ್ರಯೋಜನ ಏನ್ ಬಂತು? ಮುಸ್ಕಾಕಿ ಮುಚ್ಚದಂಗ ಆಯ್ತು. ಕರೆಕ್ಟ್. ಈ ನಮ್ಮ ಡೋರ್ ಸ್ಪೆಷಾಲಿಟಿ ಏನಂತಂದ್ರೆ, ಎಷ್ಟು ವರ್ಷ ಆದ್ರೂ ಪೇಂಟ್ ಆಗ್ಲಿ ಪಾಲಿಶ್ ಆಗ್ಲಿ ಹಾಳಾಗದೆ ಇರೋದ್ರಿಂದ ನಿಮ್ಗೆ ಓಪನ್ ಸ್ಪೇಸ್. ಈಗ ಏನು ವುಡನ್ ಡೋರ್ಸ್ ಮಾಡಿ ಮೆಟಲ್ ಫ್ರೇಮ್ ಮಾಡಿ ಕವರ್ ಮಾಡಿ ಇಡೋ ಬದಲು ಮೆಟಲ್ ದೇ ಡೋರ್ ಮಾಡ್ಬೋದಲ್ಲ, ಬೆಸ್ಟ್ ಅಲ್ವಾ? ಬೆಸ್ಟ್ ಸೇಫ್ಟಿ ಎಲ್ಲ ವಿಚಾರದಲ್ಲೂ ಬೆಸ್ಟ್ ಡೋರ್ಸ್ ಸರ್. ಓಕೆ. ಮೆಟಲ್ ಅಂತ ಅಂದ್ರೆ ಮೆಟಲ್ ಅಲ್ಲಿ ಯಾವ ಯಾವ ಮಟೀರಿಯಲ್ ಅದನ್ನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಹೇಳಿ. ಓಕೆ. ಸೊ ಆಕ್ಚುಲಿ ಸ್ಟೀಲ್ ಡೋರ್ಸ್ ಅಂತ ಹೇಳ್ತೀವಿ ನಾವು. ಹೌದು. ದಿಸ್ ಇಸ್ ನಾಟ್ ಓನ್ಲಿ ಸ್ಟೀಲ್ ಡೋರ್ಸ್. ಈಗ ಮೆಟಲ್ ನಲ್ಲಿ 3 ತರ ಅನ್ಕೊಳ್ಳೋಣ, ಒಂದು SS, ಒಂದು GI, ಇನ್ನೊಂದು MS. ಹೌದು. MS ನಲ್ಲಿ ಮಾಡಿದಾಗ ಏನಾಗುತ್ತೆ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ, ರಸ್ಟ್ ಹಿಡಿಯೋದು ಆ ತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂತಂದ್ರೆ ಬಾಗ್ಲು ಅಂತಂದ್ರೆ ಮಳೆ ಬಿಸಿಲು ಗಾಳಿ ಯಾವಾಗ್ಲೂ ಅದು ಓಪನ್ ಇದ್ರಲ್ಲಿ ಇರುತ್ತೆ. ಕರೆಕ್ಟ್. ಇಂಡೋರ್ ಡೋರ್ಸ್ ಆದ್ರೆ ಏನು ತೊಂದರೆ ಇಲ್ಲ, ಆದ್ರೂ ಕೂಡ ಮಾಯಿಸ್ಚರ್ ಅಟ್ಯಾಕ್ ಆಗಿ ಅದು ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟ್. ಯಾವುದು MS ನಲ್ಲಿ ಮಾಡಿದಾಗ? ಕರೆಕ್ಟ್, ಕರೆಕ್ಟ್. ಆದ್ರೆ SS ನಲ್ಲಿ ಮಾಡಿದಾಗ ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. SS ನಿಮ್ಗೆಲ್ರಿಗೂ ಗೊತ್ತಿರಂಗೆ ಕಾಸ್ಟ್ಲಿ. ಹೌದು. ಸೊ ಹಾಗಾಗಿ SS ನಲ್ಲಿ ಮಾಡಿಸೋಕ್ಕಾಗೋದಿಲ್ಲ. GI ಮೆಟೀರಿಯಲ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ರಸ್ಟ್ ಆಗೋದಿಲ್ಲ, ಬೆಂಡ್ ಆಗೋದಿಲ್ಲ, ಶಿಂಕ್ ಆಗೋದಿಲ್ಲ ವುಡನ್ ಡೋರ್ಸ್ ತರ. ಸೊ ಆ ತರ GI ಮೆಟೀರಿಯಲ್ ಅಲ್ಲಿ ಮಾಡಿರೋ ಡೋರ್ಸ್ ಇದು. ಕಂಪ್ಲೀಟ್ GI ಅಲ್ಲೇ ಮಾಡಿರೋದು. ನಿಮ್ಗೆ ಫ್ರೇಮು ಡೋರ್ಸು ಇನ್ನು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದು SS, ಪ್ಯೂರ್ SS ನಲ್ಲಿ ಮಾಡಿರೋದ್ರಿಂದ ನಿಮ್ಗೆ ಒಳ್ಳೆ ಲೈಫ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರೋಂಥ ಡೋರ್ಸ್ ಇದೆ. ಓಕೆ ಓಕೆ ಸರ್, ಇವಾಗ ನೆಕ್ಸ್ಟ್ ಸೈಜಸ್, ತಮ್ಮಲ್ಲಿ ಯಾವ್ಯಾವ ಸೈಜಸ್ ಅವೈಲೇಬಲ್ ಇದೆ ಸರ್? ಈ ಡೋರ್ಸ್ ನಲ್ಲಿ ಈಗ 3 ಅಡಿಯಿಂದ, ನಾನು ವಿಡ್ತ್ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ, ವಿಡ್ತ್ 3 ಫೀಟ್ ಇಂದ ಅಪ್ ಟು 5 ಫೀಟ್ ತನಕ ಬರುತ್ತೆ. ಓಕೆ. ಸೊ 3 ಅಡಿ, 3 ಕಾಲಡಿ, 4 ಅಡಿ, 5 ಅಡಿ ಈ ಸೈಜಸ್ ನಲ್ಲಿ ಡೋರ್ ಸಿಗುತ್ತೆ. ಹೈಟ್ ಬಂದು ನಿಮ್ಗೆ 7 ಫೀಟ್, ಬಟ್ ನಾನು 3-5 ಅಂತಂದ್ಬಿಟ್ಟು 3x5 ಅಂತ ಹೇಳ್ತಾ ಇದ್ದೀನಲ್ಲ, 81.5 ಇಂಚಸ್ ನಲ್ಲಿ ಬರುತ್ತೆ. ಇನ್ನು ವಿಡ್ತು 900 mm ಅಂತಂದಾಗ ಏನಂತಂದ್ರೆ ಅದು 3 ಫೀಟ್ ಡೋರ್, 36 ಇಂಚಸ್ ಕರೆಕ್ಟ್ ಆಗಿ ವಿಡ್ತ ಬರುತ್ತೆ. ಬರುತ್ತೆ. ಸೊ ಆ 3 ಅಡಿ ಬಿಟ್ರೆ 3 ಕಾಲು ಬರುತ್ತೆ. ಈಗ ನೋಡಿ, ಇದು 3 ಅಡಿ ಡೋರ್, 3 ಫೀಟ್ ಡೋರ್. ಇದನ್ನ ರೂಮ್ಗೂ ಯೂಸ್ ಮಾಡಬಹುದು, ಅಥವಾ ಚಿಕ್ಕ ಚಿಕ್ಕ ಮನೆಗಳಾದ್ರೆ ಮೇನ್ ಡೋರ್ಗೂ ಕೂಡ ಯೂಸ್ ಮಾಡಬಹುದು. ಇದು 3 ಕಾಲು ಅಡಿ. ಇವನ್ ಇದು ಕೂಡ ಮೇನ್ ಡೋರ್ಗೆ ಅಥವಾ ರೂಮ್ ಡೋರ್ಸ್ಗೆಲ್ಲ ಆಗುತ್ತೆ. ಇದು
3.5 feet ಡೋರ್. ಒನ್ಸ್ ಅಗೇನ್ ಇದು ಒಂಥರ ಟೀಕ್ ಫಿನಿಶಿಂಗ್ ಇರುವಂತ ಇದು 3 feet ಡೋರ್. ಓಕೆ, ಈಗ ನೋಡಿ ಇದು 4 feet ಡೋರ್. 4 feet ಡೋರ್ ಇದೆ. 3 to 3.5 feet, 3.5 feet ತನಕ ಸಿಂಗಲ್ ಡೋರ್ ಬರುತ್ತೆ. 4 feet ಹೋದಾಗ ಡಬಲ್ ಡೋರ್ ಬರುತ್ತೆ. ಡಬಲ್ ಡೋರ್ ನೋಡಿ, ಇದು ಡಬಲ್ ಡೋರ್. ಏನಂತಂದ್ರೆ ಈ ತರ ಈ ಕಡೆ ಒಂದು ಡಬಲ್ ಡೋರ್, ಇದು ಬಂದ್ಬಿಡುತ್ತೆ, ಈ ಕಡೆ ಒಂದು ಚಿಕ್ಕದೊಂದು ಬಿಡುತ್ತಲ್ವಾ. ಯಾಕೆ ಇದು ಚಿಕ್ಕದು, ಒಂದು ಸ್ಮಾಲ್ ಸೈಜ್ ಒಂದು ಬಿಗ್ ಸೈಜ್ ಮಾಡಿದ್ದಾರೆ ಅಂತಂದ್ರೆ ಮದರ್ ಅಂಡ್ ಡಾಟರ್ ಅಂತ ಅಂದ್ಬಿಟ್ಟು. ಈಗ ಎಲ್ಲಾ ಟೈಮ್ನಲ್ಲೂ 4 feet ಓಪನ್ ಇಡುವಂತ ನೆಸೆಸಿಟಿ ಬರೋದಿಲ್ಲ. ನೀವು ಈ ಡೋರ್ ಮಾತ್ರ ಓಪನ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಇಟ್ಕೋಬಹುದು. ಸೊ ಮೆಟೀರಿಯಲ್ ಏನಾದ್ರೂ ಮೂವ್ಮೆಂಟ್ ಮಾಡುವಂತ ಟೈಮಲ್ಲಿ ಅಥವಾ ಫಂಕ್ಷನ್ಸ್ ಅಂತ ಟೈಮ್ನಲ್ಲಿ ಬೇಕಾದ್ರೆ ನೀವು ಈ ಡೋರ್ನು ಕೂಡ ಓಪನ್ ಮಾಡಬಹುದು. ಓಪನ್ ಮಾಡಿದಾಗ ನಿಮ್ಗೆ ಫುಲ್ 4 feet ಡೋರ್ ಓಪನ್ ಸಿಗುತ್ತೆ. ಕರೆಕ್ಟ್ ಸರ್, ಒಳ್ಳೆ ಐಡಿಯಾ ಇದು ಅಲ್ವಾ? ಕರೆಕ್ಟ್. ಅದೇ ಸೆಂಟ್ರ್ ಓಪನ್ ಇದ್ಬಿಟ್ಟಿದ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಎರಡು ಕಡೆ ಶಟರ್ಸ್ ಅಡ್ಡ ನಿಂತ್ಕೊಂಡು ಏನೋ ಒಂದು ಒಂದು ಅಬ್ಸ್ಟ್ರಕ್ಷನ್ಸ್ ತರ ಇರುತ್ತೆ. ಹಾಗಾಗಿ ಮದರ್ ಅಂಡ್ ಡಾಟರ್ ಅಂತಂದ್ಬಿಟ್ಟು ಒಂದು ಬಿಗ್ಗರ್ ಡೋರ್, ಒಂದು ಸ್ಮಾಲರ್ ಡೋರ್ ಅಂತಂದ್ಬಿಟ್ಟು ಮಾಡಿದ್ದಾರೆ. ಓಕೆ, ಆದ್ರೆ ಇದೇ ಡಿಸೈನ್ಸ್ ನಲ್ಲಿ 5 feet ಡೋರ್ ಕೂಡ ಬರುತ್ತೆ. ಸಿಗುತ್ತಲ್ವಾ? ಸಿಗುತ್ತೆ. ನಮ್ಗೆ ಕಟ್ ಬೇಡ, ಪುಲ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಇಲ್ಲ ಸರ್, ಇದು ಎಬೋ 3.5 feet ಎಲ್ಲ ಫುಲ್ ಡೋರ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಒಂದ್ ಸೈಡ್ ವೇಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಅದನ್ನ ನಾವು ಥಿಂಕ್ ಮಾಡಬೇಕು. ಎಲ್ಲಾ ಬ್ಯಾಲೆನ್ಸ್ ಮಾಡಿ ಮಾಡುವಂತ ಡೋರ್ಸ್ ಅಲ್ವಾ ಇದು. ಓಕೆ ಓಕೆ, ಸೊ ವೇಟ್ ಜಾಸ್ತಿ ಆಗೋದ್ರಿಂದ ಒಂದು ಸಿಂಗಲ್ ಒಂದು ಡಬಲ್ಲೇ ಮಾಡ್ಬೇಕು ಮಾಡುವಂಥದ್ದು. ಓಕೆ ಸರ್, ತಮ್ಮಲ್ಲಿ ಒಂದು ಡೋರ್ ತಗೊಂಡಾಗ ಓನ್ಲಿ ಡೋರ್ ಶಟರ್ ಮಾತ್ರ ಬರುತ್ತಾ? ಏನೇನು ಅವೈಲೇಬಲ್ ಇದೆ, ಪ್ಯಾಕೇಜಸ್ ಯಾವ ತರ ಇರುತ್ತೆ ಹೇಳಿ ನಮಗೆ. ಸರ್ ಇಲ್ಲ, ಬರೀ ಡೋರ್ ಬರೋದೇ ಇಲ್ಲ. ಓಕೆ, ನಮ್ಮಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಹೇಳಿ, ಫ್ರೇಮು ಫ್ರೇಮು ಈ ಇದ್ರದ್ದು ಫ್ರೇಮೇ ಹಾಕಬೇಕು. ಡೋರು ಫ್ರೇಮು ಲಾಕಿಂಗ್ ಸಿಸ್ಟಮು ಅಂಡ್ ಫಿಟ್ಟಿಂಗ್ಸು. ಓಕೆ, ಎಲ್ಲ ಇನ್ಕ್ಲೂಡ್ ಆಗಿ ಬರುವಂತ ಡೋರ್ಸ್ ಇದು. ಓಕೆ ಓಕೆ, ಈಗ ಲಾಕಿಂಗ್ ಸಿಸ್ಟಮ್ ಬಂದಾಗ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಲಾಕಿಂಗ್ ನಲ್ಲಿ ಎರಡು ತರ ಇದೆ, ಒಂದು ಸಿಂಗಲ್ ಲಾಕು, ಇನ್ನೊಂದು ಮಲ್ಟಿ ಲಾಕು. ಓಕೆ, ಸಿಂಗಲ್ ಲಾಕ್ ಅಂತಂದ್ರೆ ಬರೀ ಡೋರ್ ನ ಸೆಂಟರ್ ನಲ್ಲಿ ಮಾತ್ರ ಲಾಕ್ ಆಗುತ್ತೆ. ಹೌದು, ಆದ್ರೆ ಮಲ್ಟಿ ಲಾಕ್ ಅಂತಂದ್ರೆ ನಿಮ್ಗೆ ಒಂದೇ ಆಪರೇಷನ್ ಅಲ್ಲಿ 11 ಪಾಯಿಂಟ್ ನಲ್ಲಿ ಲಾಕ್ ಆಗುತ್ತೆ. ನೋಡಿ, ಇಲ್ಲಿ ಎರಡು ರಾಡ್ ಬರುತ್ತೆ, ಮೇಲೆ ಎರಡು ರಾಡ್, ನಾನು ಓಪನ್ ಮಾಡಿ ತೋರಿಸ್ತೀನಿ, ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಎರಡು ರಾಡ್ ಬರುತ್ತೆ, ಇಲ್ಲಿ ಎರಡು ರಾಡ್ ಬರುತ್ತೆ, ಇಲ್ಲಿ 3 ರಾಡ್ ಬರುತ್ತೆ, ಇಲ್ಲಿ 2 ರಾಡ್ ಬರುತ್ತೆ, ಅಂಡ್ ಬಾಟಮ್ ನಲ್ಲಿ 2 ರಾಡ್ ಬರುತ್ತೆ. ಸೊ ಟೋಟಲ್ 11 ಪಾಯಿಂಟ್ ನಲ್ಲಿ ನಿಮ್ಗೆ ಲಾಕಿಂಗ್ ಲಾಕ್ ಆಯ್ತು ಡೋರ್. ಓಕೆ, ಒಂದ್ ಸೈಡ್ 11 ಪಾಯಿಂಟ್ ನಲ್ಲಿ ಲಾಕ್ ಆಗಿದೆ, ಇನ್ನೊಂದ್ ಸೈಡ್ ಹಿಂಜಸ್. ಹಿಂಜಸ್, ಸೊ ಸೇಫ್ಟಿ 100% ಸೇಫ್ಟಿ ಆಯ್ತು. ಹಿಂಜಸ್ ಕೂಡ ನೀವು 1, 2, 3, 4 ಹಿಂಜಸ್ ಹಾಕ್ಬಿಟ್ಟಿದ್ರ? ಹೌದ್ ಸರ್, ತುಂಬಾ ಚೆನ್ನಾಗಿದೆ ಇದು. ಲಾಕಿಂಗ್ ತೋರಿಸಿ ಸರ್, ಲಾಕಿಂಗ್ ತೋರಿಸ್ಬಿಡಿ. ಬನ್ನಿ ಇದ್ರಲ್ಲಿ, ಇಲ್ಲಿ ಬನ್ನಿ ಸರ್, ತೋರಿಸಿ. ಈಗ ನೋಡಿ, ನಾನು ಒಂದ್ ಸಾರಿ ಆಪರೇಟ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಪಾಯಿಂಟ್ ಇದೆ, ಇಲ್ಲಿ ಒಳಗಡೆ 2 ಪಾಯಿಂಟ್ ಇದೆ, ಇಲ್ಲಿ 2 ಪಾಯಿಂಟ್ ಇದೆ, ಇಲ್ಲಿ 3 ಪಾಯಿಂಟ್ ಇದೆ, 3 ಪಾಯಿಂಟ್ ಇದೆ, ಇಲ್ಲಿ 2 ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ, ಫುಲ್ ಬಾಟಮ್ ನಲ್ಲಿ 2 ಪಾಯಿಂಟ್ ಇದೆ, ಬಾಟಮ್ ನಲ್ಲಿ 2 ಪಾಯಿಂಟ್, 11 ಪಾಯಿಂಟ್ ನಲ್ಲಿ ಲಾಕ್ ಆಗುತ್ತೆ. ತುಂಬಾ ಸೇಫ್ಟಿ ಇದೆ ಸರ್ ಇದ್ರಲ್ಲಿ. ಯಾವ ವುಡನ್ ಡೋರ್ಗೂ ಇಷ್ಟೊಂದು ಸೇಫ್ಟಿ ಬರಲ್ಲ ಅನ್ಕೊಂತೀವಿ ಅಲ್ವಾ? ಆಮೇಲೆ ಇನ್ನೊಂದೇನಂತಂದ್ರೆ, ಈಗ ವುಡನ್ ಡೋರ್ಗೂ ಸ್ಟೀಲ್ ಡೋರ್ಸ್ಗೂನು ಇನ್ನೊಂದು ಡಿಫ್ರೆನ್ಸ್ ಏನ್ ಬರುತ್ತೆ ಅಂತಂದ್ರೆ, ವುಡನ್ ಡೋರ್ಸ್ ನಲ್ಲಿ ಮಾಡಿದಾಗ ನೀವು 3/4 inch ಅಥವಾ 1 inch ಮಾಡಬಹುದು ಡೋರ್ಸ್. ಹೌದು, ಆದ್ರೆ ಇದು 3 inches ಥಿಕ್ನೆಸ್ ಬರುತ್ತೆ. ತೋರಿಸಿ ಸರ್, ನೋಡಿ, 3 inches ಥಿಕ್ನೆಸ್, 3 inches 70 mm ಥಿಕ್ನೆಸ್ ಬರುತ್ತೆ. ಓಕೆ, ಯಾಕೆ ಸರ್ ಇಷ್ಟೊಂದು ದಪ್ಪ ಮಾಡಿರೋದು, ಕಾರಣ ಏನು? ಸೇಫ್ಟಿ, ಸೇಫ್ಟಿ ಪರ್ಪಸ್. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ, ವುಡನ್ ಡೋರ್ಸ್ ಮಾಡಿದಾಗ ಫ್ರಂಟ್ ಮಾತ್ರ ಡಿಸೈನ್ ಬರುತ್ತೆ. ಹೌದು, ಬ್ಯಾಕ್ ಸೈಡ್ ಡಿಸೈನ್ ಬರೋದಿಲ್ಲ. ಬರೋದಿಲ್ಲ, ಆದ್ರೆ ಈ ಡೋರ್ಸ್ ನಲ್ಲಿ ಏನಂತಂದ್ರೆ, ನೀವು ಫ್ರಂಟ್ ಬ್ಯಾಕು ಬ್ಯಾಕ್ ಸೈಡ್ ಇಂದ ನೋಡಿದಾಗ್ಲೂ ಕೂಡ ಇದೇ ಡಿಸೈನ್ ಇರುತ್ತೆ. ಸೇಮ್ ಡಿಸೈನ್ ರಿಪ್ಲಿಕಾ ಡಿಸೈನ್ ಇರುತ್ತೆ. ಓಕೆ, ಸೂಪರ್ ಸರ್. ಇಲ್ಲಿಂದಾನೇ ನೋಡ್ದಂಗೆ ಇರುತ್ತೆ, ಫ್ರೇಮ್ ಮಾತ್ರ ಔಟ್ ಸೈಡ್ ಬರುತ್ತೆ. ಓಕೆ, ಇನ್ನು ಡೋರ್ ಕಂಪ್ಲೀಟ್ ಇನ್ ಸೈಡ್ ನೋಡಿದಾಗ ನೀವು ಫ್ರಂಟ್ ಯಾವ ತರ ನೋಡ್ತಾ ಇದ್ರೆ ಅದೇ ತರ ಇರುತ್ತೆ. ಓಕೆ ಓಕೆ ಓಕೆ. ಇನ್ನೊಂದು, ನಾನು ಇವಾಗ ನಾವು ವುಡನ್ ಡೋರ್ ನಾನು ಮಾಡಿಸ್ತೀನಿ ಅಂತಾನೆ. ವುಡನ್ ಡೋರ್ ಮಾಡಿಸಿದಾಗ ಮೇನ್ ಡೋರ್ ಗಳಿಗೆಲ್ಲ ನಾವು ಸೇಫ್ಟಿ ಪರ್ಪಸ್ ಏನ್ ಮಾಡ್ತೀವಿ, 2 ಲಾಕ್ ಹಾಕ್ತಿವಿ. ಹೌದು, ಇಲ್ಲಿ ಮೇಲೊಂದು ಲಾಕು, ಇಲ್ಲಿ ಈ ಪೋರ್ಷನ್ ಅಲ್ಲಿ 1 ಲಾಕ್ ಹಾಕ್ತಿವಿ, ಈ ಪೋರ್ಷನ್ ಅಲ್ಲಿ 1 ಲಾಕ್ ಹಾಕ್ತಿವಿ. ಕರೆಕ್ಟ್ ಸರ್. ಹೌದು, ಇವತ್ತು ಒಂದು ಒಳ್ಳೆ ಬ್ರಾಂಡೆಡ್ ಲಾಕು ನಾನು ಪರ್ಚೇಸ್ ಮಾಡಬೇಕು ಅಂತಂದ್ರೆ 4,000 rupees ಇಂದ 8,000 to 9,000 rupees ತನಕ ಒಂದೊಂದು ಲಾಕ್ ಇದೆ. ಆಬ್ವಿಯಸ್ಲಿ ಸರ್, ನಾನು 2 ಲಾಕು ಒಂದು ಮೀಡಿಯಂ ರೇಂಜ್ ಒಂದು 5,500 rupees ಅಥವಾ 6,000 rupees ಒಂದು ಲಾಕ್ ತಗೊಂಡು ನಾನು ಪರ್ಚೇಸ್ ಮಾಡಿ ಹಾಕಿದ್ರೆ ಟೋಟಲ್ ಬರೀ ಲಾಕ್ಗೆ 12,000 rupees ಆಗೋದು. ಕರೆಕ್ಟ್ ಸರ್. ಹೌದು, ಕರೆಕ್ಟ್. ಇಲ್ಲ 4,000 rupees ಇದ್ದೇ ತಗೊಂಡ್ವಿ ಅಂತಾನೆ, 8,000 rupees. ವಾಟ್ ಅಬೌಟ್ ಅದರ್ ಫಿಟ್ಟಿಂಗ್ಸ್? ಒಂದು ಹ್ಯಾಂಡಲ್ ಇವತ್ತು
ಹಾರ್ಡ್ವೇರ್ ಐಟಮ್ಸು ತುಂಬ ಕಾಸ್ಟ್ಲಿ ಆಗೋದು. ಕಾಸ್ಟ್ಲಿ ಆಗಿದೆ ಸರ್. ಹೌದು, ನಿಮಗೆ ನಾವು ಒಂದೇ ಸಾರಿ ಇದು ಒಂಥರ ರೆಡಿ ಟು ಈಟ್ ಆ ಥರ ಮೆಟೀರಿಯಲ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಮಗೆ ಯಾವುದಕ್ಕೂ ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಹಾಂ ಹಾಂ, ನೀಟಾಗಿ ಒಂದು ಒಂದು ಫುಲ್ ಸೆಟ್ಟು ನಾವು ನಿಮಗೆ ಕೊಟ್ಬಿಡ್ತೀವಿ. ಕೊಟ್ಬಿಡ್ತೀರಾ ಇದು. ಆಮೇಲೆ ಇನ್ನೊಂದೇನಂತಂದರೆ ನೀವು ಈ ಡೋರ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಯಾವ ಮಾಡೆಲ್ ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಿಮಗೆ ಲೆಫ್ಟ್ ಓಪನ್ ಬೇಕು ಅಥವಾ ರೈಟ್ ಓಪನ್ ಬೇಕು ಅಂತ. ಕರೆಕ್ಟ್. ನೋಡಿ ನಾನು ಹೇಳ್ತೀನಿ, ಈಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಲೆಫ್ಟ್ ಸೈಡ್ ಓಪನ್ ಮಾಡ್ತೀನಿ. ಹೌದು, ಇದನ್ನ ಲೆಫ್ಟ್ ಡೋರ್ ಅಂತ ಹೇಳ್ತೀವಿ. ಓಕೆ, ಅದೇ ಇಲ್ಲಿ ಬನ್ನಿ, ಇದು ರೈಟ್ ಓಪನ್ ಡೋರ್. ಓಕೆ, ನೀವು ಮುಂಚೆನೆ ಅದನ್ನ ನಮ್ಗೆ ಹೇಳ್ಬಿಟ್ರೆ ಒಂದೇ ಸಾರಿ ನಾವು ಲೆಫ್ಟ್ ಓಪನ್ ರೆಡಿ ರೈಟ್ ಓಪನ್ ಬೇಕು ಅಂತಂದ್ಬಿಟ್ಟು ಅದನ್ನು ರೆಡಿ ಮಾಡ್ಬಿಡ್ತೀವಿ. ರೆಡಿ ಮಾಡ್ಬಿಡ್ತೀರಾ, ರೆಡಿ ಆಗಿ ಬರುತ್ತೆ. ಆಮೇಲೆ ಈ ಮೆಟೀರಿಯಲ್ ಎಲ್ಲ ಈ ತರ ಪ್ಯಾಕಿಂಗ್ ಆಗಿ ಬರುತ್ತೆ. ಈ ತರ ಬಾಕ್ಸ್ ಐಟಮ್ಮು, ಈ ತರ ಪ್ಯಾಕ್ ಆಗಿ ಬರೋದ್ರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಾಗ್ಲಿ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ? ಈ ಶಿಫ್ಟಿಂಗ್ ಟೈಮ್ನಲ್ಲಿ ಎಲ್ಲ ಯಾವುದೇ ರೀತಿ ಡ್ಯಾಮೇಜ್ ಆಗೋದು ಆ ಥರ ಎಲ್ಲ ಚಾನ್ಸಸ್ ಇರೋದಿಲ್ಲ. ಓಕೆ ಓಕೆ. ಇವುಗಳನ್ನು ಇನ್ಸ್ಟಾಲ್ ಮಾಡೋದು ಯಾವ ಸಮಯದಲ್ಲಿ? ಹಾಂ, ಈಗ ನಾನು ಬೇರೆ ವುಡನ್ ಡೋರ್ಸ್ ಆಗಲಿ ಫೈಬರ್ ಡೋರ್ಸ್ ಆಗಲಿ ಅಥವಾ ಡಬ್ಲ್ಯೂ ಪಿ ಸಿ ಡೋರ್ಸ್ ಆಗಲಿ ನಾನು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಫಸ್ಟ್ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಏನು ಮಾಡಬೇಕು, ಫ್ರೇಮ್ನ ಫಿಕ್ಸ್ ಮಾಡಬೇಕು. ಕರೆಕ್ಟ್, ಫ್ರೇಮ್ನ ಫಸ್ಟು ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಎಲ್ಲ ನಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ ನಾವು ಡೋರ್ಸ್ನ ಫಿಕ್ಸ್ ಮಾಡಬೇಕು. ಸ್ಟೇಜ್ನಲ್ಲಿ ನೀವು ಫಿಕ್ಸ್ ಮಾಡಬೇಕು ಅಂತಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈವನ್ ವಾಲ್ ಪ್ಲಾಸ್ಟಿಂಗ್ ಆಗಿ ಅದ್ರ ಮೇಲೆ ಪಟ್ಟಿ ಆಗಿ ಒಂದು ಕೋಟ್ ಪೇಂಟ್ ಆದ್ಮೇಲೆ ಕೂಡ ಇದನ್ನ ಫಿಕ್ಸ್ ಮಾಡ್ಬೋದು. ಆಮೇಲೂ ಮಾಡ್ಬೋದು, ಆಮೇಲೂ ಮಾಡ್ಬೋದು. ಅರ್ಜೆಂಟ್ ಏನಿಲ್ಲ ಅಲ್ವಾ? ಏನಿಲ್ಲ. ಓಕೆ ಓಕೆ. ಬಟ್ ಇದು ಏನಂತಂದ್ರೆ ಆರ್ಡಿನರಿ ಕಾರ್ಪೆಂಟರ್ಸ್ ಮಾಡಕ್ ಆಗೋದಿಲ್ಲ ಇದು. ಓಕೆ ಓಕೆ. ನಮ್ಮ ಟೆಕ್ನಿಷಿಯನ್ಸೇ ಬರ್ತಾರೆ. ಓಕೆ. ಏನು ಫಸ್ಟು ನೀವು ಬುಕ್ ಮಾಡಿರ್ತೀರಾ, ನಾವು ನಿಮ್ಮ ಬುಕ್ ಮಾಡಿದಂಥ ಪ್ರಾಡಕ್ಟ್ನ ತೆಗೆದು ಒಂದು ಕಡೆ ಇಟ್ಟಿರ್ತೀವಿ. ಓಕೆ. ನೀವು ಕೇಳಿದಂಥ ಟೈಮ್ಗೆ ನಾವು ಡೆಲಿವರಿ ಕೊಡ್ತೀವಿ. ಓಕೆ. ಆಮೇಲೆ ನೀವು ಕೇಳಿದಂಥ ಡೇಟ್ಗೆ ನಮ್ಮ ಟೆಕ್ನಿಷಿಯನ್ಸ್ನ ಕಳಿಸ್ಕೊಡ್ತೀವಿ. ಓಕೆ. ಸೊ ಒಂದು ಡೋರ್ಗೆ ಹಿ ಮೇ ಟೇಕ್ ಅರೌಂಡ್ ಟೂ ಅವರ್ಸು. ಅಷ್ಟೇನಾ? ನೀಟಾಗಿ ಒಂದು ಟೂ ಅವರ್ಸ್ನಲ್ಲಿ ನಿಮ್ಗೆ ಫಿಕ್ಸ್ ಮಾಡಿ ಬರ್ತಾರೆ. ಫಿಕ್ಸ್ ಮಾಡಿ ಬಂದ್ಬಿಡ್ತಾರೆ. ಫಿಕ್ಸ್ ಮಾಡಿ ಬರ್ತಾರೆ. ಅಕಸ್ಮಾತ್ ಈ ಡೋರ್ಸ್ ಎಲ್ಲ ಫಿಕ್ಸ್ ಆದ್ಮೇಲೂ ಕೂಡ ನಿಮ್ಗೇನಾದ್ರೂ ಸಣ್ಣ ಪುಟ್ಟ ವರ್ಕ್ ಇರುತ್ತೆ. ಓಕೆ. ಏನು ಫ್ಲೋರಿಂಗ್ ಕೆಲಸ ನಡೀತಾ ಇರುತ್ತೆ. ಹೌದು. ಬೇರೆ ಏನೋ ರೂಫಿಂಗ್, ರೂಫಿಂಗ್ ಏನೋ ಕೆಲಸ ನಡೀತಾ ಇರುತ್ತೆ. ಅಷ್ಟರಲ್ಲಿ ಈಗ ಇದೆಲ್ಲ ಗಲೀಜಾಗ್ಬಿಡುತ್ತಲ್ವಾ, ಡ್ಯಾಮೇಜ್ ಆಗ್ಬಿಡುತ್ತಲ್ವಾ ಅನ್ನೋ ಯತ್ನೆ ನಿಮಗೆ ಬರ್ಬೋದು. ಬರ್ಬೋದು, ಬರೋದು. ನೋ, ಈ ಡೋರ್ಸ್ ಮೇಲೆ ಕಂಪ್ಲೀಟ್ ಆಗಿ ಲ್ಯಾಮಿನೇಷನ್ ಆಗಿರುತ್ತೆ. ಓಕೆ. ಇದ್ರ ಮೇಲೆ ಏನೇ ಬಿದ್ದರೂ ಕೂಡ ನೀವು ಬರೀ ಗೃಹ ಪ್ರವೇಶ ಟೈಮ್ಗೆ ಸುಮ್ಮನೆ ಆ ಲ್ಯಾಮಿನೇಷನ್ ತೆಗೆದ್ರೆ ಸಾಕು, ಇಟ್ ವಿಲ್ ಬಿಕಮ್ ನ್ಯೂ ಡೋರ್. ನ್ಯೂ ಆಗ್ಬಿಡುತ್ತೆ ಅಲ್ವಾ? ಡೋರ್ ತುಂಬ ಚೆನ್ನಾಗಿದೆ ಸರ್. ಇದು ಸರ್, ಇನ್ನು ಕ್ವಾಲಿಟಿ ವಿಚಾರ ಮಾತಾಡೋಣ ಸರ್. ಈ ತರ ಡೋರ್ಗಳಲ್ಲಿ ವಾಟರ್ ಇದು ನೀರುಗಳಿಗೆ ಬಿದ್ರೆ, ಮೆಟಲ್ ಅಲ್ವಾ, ನೀರು ಬಿದ್ರೆ ಏನು ತೊಂದರೆ ಇಲ್ವಾ? ಇಲ್ಲ ಇಲ್ಲ, ಇದು ಜಿ ಐ ಮೆಟೀರಿಯಲ್ ಅಂತ ನಾನು ಹೇಳಿದೆ ಮುಂಚೆನೆ. ಹೌದು. ಸೊ ಜಿ ಐ ನಲ್ಲಿ ಏನು ಎಂ ಎಸ್ ಮೇಲೆ ಜಿ ಐ ಕೋಟಿಂಗ್ ಆಗಿದ್ದಾಗ ಅದು ಕ್ರಮೇಣ ಸೊ ರಸ್ಟ್ ಹಿಡಿಯೋ ಅಂತ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಪ್ಯೂರ್ಲಿ ಜಿ ಐ, ಪ್ಯೂರ್ಲಿ ಜಿ ಐ, ನಾಟ್ ಕೋಟೆಡ್, ಪ್ಯೂರ್ಲಿ ಜಿ ಐ ಶೀಟ್. ಜಿ ಐ ಮೇಲೆ, ಜಿ ಐ ಶೀಟ್ ಮೇಲೆ ನಿಮ್ಗೆ ಪೌಡರ್ ಕೋಟಿಂಗ್ ಆಗಿರುತ್ತೆ. ಪೌಡರ್ ಕೋಟಿಂಗ್ ಮೇಲೆ ವುಡನ್ ಟೆಕ್ಸ್ಚರ್ ಪೇಂಟಿಂಗ್ ಅಂತ. ಹೌದು. ಈಗ ನೋಡಿ ನೀವು ಹತ್ತಿರದಿಂದ ನೋಡಿದಾಗ ಈ ಗ್ರೈನ್ಸ್ ನಿಮ್ ಮರದಲ್ಲಿರುವಂತ ಸೇಮ್ ತರನೇ ಗ್ರೈನ್ಸ್ ಬರುತ್ತೆ. ಕರೆಕ್ಟ್ ಸರ್. ಇಲ್ಲಿ ಬನ್ನಿ ಈ ಡೋರ್ ನೋಡಿ, ಇದು ನಿಮ್ಗೆ ರೋಸ್ ವುಡ್ ಫಿನಿಶಿಂಗ್ ಬರುತ್ತೆ. ರೋಸ್ ವುಡ್ ಚೆನ್ನಾಗಿ, ಟೀಕ್ ವುಡ್ ಫಿನಿಶಿಂಗು, ಇದು ಕೂಡ ಟೀಕ್ ವುಡ್ ಫಿನಿಶಿಂಗು. ಕರೆಕ್ಟ್ ಸರ್. ಹೌದು, ಮಹಾಗೋನಿ ಮರದ ತರನೇ ಬರುತ್ತೆ. ಓಕೆ. ಈಗ ನಾವು ನಮ್ಮ ಎಲ್ಲ ಶಾಪ್ನಲ್ಲೂ ಅಷ್ಟೇ ಎಲ್ಲ ಡೋರ್ಸ್ ಡಿಸ್ಪ್ಲೇ ಮಾಡಕ್ ಆಗೋದಿಲ್ಲ. ಹೌದು. ಸುಮಾರು ಒಂದು 10 ಬ್ರ್ಯಾಂಡ್ ಇದು ಮಾಡೆಲ್ಸ್ ಇರುತ್ತೆ. ಆ 10 ಮಾಡೆಲ್ಸ್ ನಲ್ಲಿ ಯಾವ ಮಾಡೆಲ್ಸ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋ, ಚೂಸ್ ಮಾಡ್ಬೋದಲ್ವಾ? ಅದೇನು. ಓಕೆ ಸರ್, ಇವಾಗ ಏನು ಮಾಡೋಣ ಅಂತಂದರೆ, ಮೊದಲೇದಾಗಿ ಇಲ್ಲಿರುವಂಥ ಮಾಡೆಲ್ಗಳು ಅದರ ರೇಟ್ಗಳನ್ನು ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ. ತದ ನಂತರ ನಾವು ನಿಮ್ಮದು ಒಂದು ಕ್ಯಾಟಲಾಗ್ ಇದೆಯಲ್ಲ, ಕ್ಯಾಟಲಾಗ್ ಅಲ್ಲಿ ನೋಡ್ಬಿಡೋಣ. ಓಕೆ ವೀಕ್ಷಕರೇ, ಸೊ ಕ್ಯಾಟಲಾಗ್ ಕೂಡ ನಿಮಗೆ ತೋರಿಸ್ತಾರೆ ಸರ್. ಅದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಡೆಲ್ಗಳನ್ನು ಇಲ್ಲಿ ತಿಳ್ಕೊಬೋದು. ಓಕೆ ಸರ್, ಇವಾಗ ಇನ್ನೊಂದು, ಇದರಲ್ಲಿ ನಮಗೆ ಏನಾದರೂ ಕಸ್ಟಮೈಸ್ ಬೇಕು, ಇಲ್ಲ ಏನಾದರೂ ಗ್ಲಾಸ್ ಬೇಕು, ಆ ಥರ ಏನಾದರೂ ಆಪ್ಷನ್ ಇದೆಯಾ ಸರ್, ಗ್ಲಾಸ್ ಗೀಸ್ ಹಾಕೊಬೇಕು? ಇಲ್ಲ ಸರ್, ಇದು ಕಸ್ಟಮೈಸ್ ಚಾನ್ಸೇ ಇಲ್ಲ. ಓಕೆ. ಯಾಕೆ ಅಂತಂದರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ಓಕೆ. ಆ ಥರ ನಾವು ಮಾಡ್ಕೊಂಡು ಕುಂತ್ಕೊಂಡಾಗ ಇದು ಒಂಥರ ಪ್ರೆಸ್ಸಿಂಗ್ ಮೆಷಿನ್ನಲ್ಲಿ ಡೈ ಯೂಸ್ ಮಾಡಿ ಮಾಡುವಂಥದ್ದು. ಓಕೆ. ಆಮೇಲೆ ಇನ್ನೊಂದೇನು, ಎಲ್ಲೂ ಜಾಯಿಂಟ್ ಬರೋದಿಲ್ಲ. ಓಕೆ. ವೆರಿ ಮೋಸ್ಟ್ ಇಂಪಾರ್ಟೆಂಟು, ಈ ಡೋರ್ಗಳಲ್ಲಿ ಜಾಯಿಂಟೇ ಇಲ್ಲ. ದೀಸ್ ಆರ್ ದ ಓನ್ಲಿ ಟೂ ಜಾಯಿಂಟ್ಸ್. ಜಾಯಿಂಟೇ ಇಲ್ವಾ? ಈ ಜಾಯಿಂಟ್ ಮಾತ್ರನೇ. ಓಕೆ ಓಕೆ. ಈ ಎರಡು ಡೋರು ನೀಟಾಗಿ ಓವರ್ಲ್ಯಾಪ್ ಆಗಿ ನೀಟಾಗಿ ಫಿಕ್ಸ್ ಆಗಿರೋದು. ಓಕೆ. ಎರಡು ಶೀಟ್ಸ್ ಮಧ್ಯದಲ್ಲಿ ಹನಿಕೂಂಬ್ ಮತ್ತು ರಾಕೂಲ್ ಅಂತಂದ್ಬಿಟ್ಟು ಫಿಲ್ ಆಗೋಗಿರುತ್ತೆ. ಯಾಕೆ ಸರ್ ಅದು? ಅದು ಯಾಕೆ ಅಂತಂದ್ರೆ ಹನಿಕೂಂಬ್ ಮತ್ತು ರಾಕೂಲ್ ಅಲ್ಟ್ರಾ ವೈಲೆಟ್ ರೇಸ್ನ ಅವಾಯ್ಡ್ ಮಾಡುತ್ತೆ. ಇವತ್ತು ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ ಕಡೆನೂ ಇರುತ್ತೆ, ಅದು ಮನುಷ್ಯನ ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋದು. ಕರೆಕ್ಟ್. ಈ ತರ ಒಂದು ಅಲ್ಟ್ರಾ ವೈಲೆಟ್ ರೇಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ
ಪರ್ಟಿಕ್ಯುಲರ್ ಆಗಿ ಹನಿಕೂಮ್ನ ಯೂಸ್ ಮಾಡಿರ್ತೀರಾ. ಓಕೆ ಸರ್. ಸರ್ ಇನ್ನೊಂದು ಮೆಟಲ್ನ ಡೋರ್ ಅಲ್ವಾ, ತುಂಬಾ ಸೌಂಡ್ ಬರಲ್ವಾ ಸರ್ ಇದು? ಡಬ್ಬಾ ಡಬ್ಬಾ ಅಂತ ಸೌಂಡ್ ಏನಾದ್ರು ಬರಲ್ಲ? ಇಲ್ಲ ಸೌಂಡು ಆ ಥರ. ಯಾಕೆ ಅಂತಂದ್ರೆ ನೋಡಿ, ನೀಟಾಗಿ ಬೀಡಿಂಗ್ ಇದೆ. ಎಲ್ಲೆಲ್ಲಿ ಡೋರ್ ಕೂತ್ಕೊಳುತ್ತೋ ಅಲ್ಲಿ ಬೀಡಿಂಗ್ ಇರುತ್ತೆ. ಬೀಡಿ ಕೊಟ್ಬಿಟ್ಟಿದೆ. ಬೀಡಿಂಗ್ ಇರೋದ್ರಿಂದ ಸೌಂಡ್ ಅನ್ನ ಸೀನೇ ಇಲ್ಲ ಅಲ್ವಾ? ಇಲ್ಲಿ ನಾನು ಆಕ್ಚುಲಿ ಕ್ಲೋಸ್ ಮಾಡ್ತೀನಿ, ನಿಮ್ಗೆ ಇಲ್ಲಿ ಸ್ವಲ್ಪ ಸೌಂಡ್ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ದೆಲ್ಲ ಟೆಂಪರರಿ ಇನ್ಸ್ಟಾಲೇಷನ್. ಓಕೆ ಓಕೆ, ಹೌದು. ನಾವು ಒಂದು ವುಡನ್ ಸ್ಟ್ರಕ್ಚರ್ ಮಾಡಿ ಅದ್ರಲ್ಲಿ ಫಿಕ್ಸ್ ಮಾಡಿರ್ತೀವಿ. ಅಲ್ಲಿ ಒಂದು ಸಾರಿ ನಿಮ್ ಸೈಟಿಗೆ ಬಂದು ಪರ್ಮನೆಂಟ್ ಆಗಿ ವಾಲ್ ಫಿಕ್ಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಸೌಂಡ್ ಬರೋದಿಲ್ಲ, ಸ್ಮೂತ್ ಆಗಿರುತ್ತೆ. ಹೌದಾ? ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಓಕೆ. ಆಮ್ ಫೈರ್ ಪ್ರೂಫ್ ಕೂಡ ಹೌದಲ್ವಾ ಇದು? ಹೌದು ಸರ್, ಫೈರ್ ಇಂದ ಏನು ತೊಂದರೆ ಇಲ್ಲ, ಫೈರ್ ಪ್ರೂಫ್. ಓಕೆ ಸರ್, ಇವಾಗ ಒಂದು ಕೆಲಸ ಮಾಡೋಣ, ಇಲ್ಲಿರುವಂತಹ ಡೋರ್ಗಳ ಪ್ರೈಸ್ ಹೇಳ್ಕೊಂಬಂದ್ಬಿಡಿ, ಪ್ಲಸ್ ನಿಮ್ಮ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್? 3x7 ಸ್ಟಾರ್ಟಿಂಗ್ ಸೈಜು. ಓಕೆ. ಆ ಸೈಜ್ ಮೇಲೆ ನಾವು ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ಬಂದು 3x7 ಡೋರ್ ಇದು. ಹೌದು. ಇದು ಒಂದು ನಾನು ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ ಒಂದು 23,000 ರುಪೀಸ್ ಆಗುತ್ತೆ. 23,000. 23,000. 23,000 ನಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಫ್ರೇಮು, ಡೋರು, ಲಾಕಿಂಗ್ ಸಿಸ್ಟಮ್ ಅಂಡ್ ಆಲ್ ಅದರ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಇನ್ಕ್ಲೂಡ್ ಆಗ್ಬಿಡುತ್ತೆ. ನೀವು ಅವಾಗಲೇ ಹೇಳ್ದಂಗೆ ಇವೆಲ್ಲ ಇಂಡಿವಿಜುವಲ್ ಆಗಿ ತಗೊಳಕ್ ಹೋದ್ರೆ ತುಂಬಾನೇ ರೇಟ್ ಆಗ್ಬಿಡುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಮೇಂಟೆನೆನ್ಸ್ ಫ್ರೀ. ಇದು ಮೇಂಟೆನೆನ್ಸ್, ನೀವು ಮತ್ತೆ ಪೇಂಟ್ ಮಾಡ್ಬೇಕು ಅವಾಗವಾಗ ಪೇಂಟ್ ಮಾಡ್ಬೇಕು ಅನ್ನೋದೇ ಇಲ್ಲ. ನೀವು ಒಂದನ್ನ ಏನು ಅವಾಯ್ಡ್ ಮಾಡ್ಕೋಬೇಕು, ಶಾರ್ಪ್ ಎಡ್ಜಸ್ನ ಅವಾಯ್ಡ್ ಮಾಡಬೇಕು. ಕೆಲವರದ್ದು ಒಂದು ಡೌಟ್ ಇರುತ್ತೆ, ಏನು ಡೆಂಟ್ ಆಗ್ಬಿಡ್ಬೋದು ಅಂತ. ಹೌದು. ಆ ತರ ಇಲ್ಲ, ಡೆಂಟ್ ಆಗಲ್ಲ, ಸಣ್ಣ ಪುಟ್ಟ ಡೆಂಟ್ ಇದಕ್ಕೆಲ್ಲ ಡೆಂಟ್ ಆಗೋದಿಲ್ಲ. ಓಕೆ. ಆ ತರ ಮೆಟೀರಿಯಲ್ ಸ್ಕ್ರಾಚ್ ಆಗದೇ ಇರೋ ತರ ನೋಡ್ಕೊಂಡ್ರೆ, ಸ್ಕ್ರಾಚ್ ಒಂದು ಆಗದೇ ಇರೋ ತರ ನೋಡ್ಕೊಂಡ್ರೆ ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ವೆರಿ ಗುಡ್. ಸೂಪರ್ ಸರ್. ಇದು ಸರ್, ಇದು ಎಷ್ಟು? 23 ಅಂದ್ರಲ್ವಾ? ಇದು 23,000 ರುಪೀಸ್ ಆಗುತ್ತೆ ಸರ್. ನೆಕ್ಸ್ಟ್ ಇದು ನೋಡ್ಬೋಣ, ಇದೆಷ್ಟು ಆಗ್ಬೋದು ನೋಡಿ, ಸೈಜ್ ಹೇಳ್ಕೊಂಡ್ಬಿಡಿ ಹಂಗೆ. ಇದು 900 mm ಅಂದ್ರೆ 3 feet ಡೋರ್ ಇದು. ಓಕೆ. ಇದು 3 feet. 900 ಬಿಟ್ರೆ 1,000 mm. ಹೌದು. ಇದು ಒಂದು ನಿಮ್ಗೆ ಒಂದು ನಾನೆಲ್ಲ ಅಪ್ರಾಕ್ಸಿಮೇಟ್ ಫಿಗರ್ಸ್ ಹೇಳ್ತೀನಿ, ಯಾಕೆಂತಂದ್ರೆ ಇವತ್ತಿನ ಇದರಲ್ಲಿ ಪ್ರೈಸಸ್ ಚೇಂಜ್ ಆಗ್ತಾ ಇರುತ್ತೆ, ಸ್ಟೀಲ್ ರೇಟ್ ಜಾಸ್ತಿ ಆದಂಗೆಲ್ಲ. ಹೌದು. ಸೊ ಆಟೋಮೆಟಿಕ್ ಕಾಸ್ಟ್ ಚೇಂಜ್ ಆಗುತ್ತೆ ಸರ್. ಆಬ್ವಿಯಸ್ಲಿ. ಈಗ ಪ್ರೆಸೆಂಟ್ ಕಾಸ್ಟ್ ಏನಿದೆ ಅಂತಂದ್ರೆ ಅದು 23 ಆಗುತ್ತೆ, ಇದು ಒಂದು 27,000 ರುಪೀಸ್ ಆಗುತ್ತೆ. ಇದು ಗ್ರಿಲ್ ಡೋರ್ ಆಕ್ಚುಲಿ. ಈ ಗ್ರಿಲ್ ಡೋರ್ ಬಗ್ಗೆ ನನ್ನ ಸ್ಪೆಷಾಲಿಟಿ ಏನಂತಂದ್ರೆ, ಹೇಳಿ ಸರ್, ಹೇಳಿ ನೋಡಿ, ಇದನ್ನ ನೀವು ಈ ಡೋರ್ನ ಒಳಗಡೆಯಿಂದ ಕೂಡ ಓಪನ್ ಮಾಡ್ಬೋದು. ಮಾಡಿ ಸರ್ ಅದು. ವಾವ್, ಇದು ತುಂಬಾ ಚೆನ್ನಾಗಿದೆ ಅಲ್ಲ ಸರ್, ಯಾರಾದ್ರೂ ಬಂದ್ರೆ ನೋಡೋದಕ್ಕೆ ಸಕ್ಕದಾಗಿರುತ್ತೆ. ಯಾರಾದ್ರೂ ಬಂದ್ರೆ ಡೋರ್ ಓಪನ್ ಮಾಡಿ ನೋಡಿ ಆಮೇಲೆ ಓಪನ್ ಮಾಡ್ಬೋದು. ಕರೆಕ್ಟ್ ಸರ್ ಅದು. ಹೌದು. ಸೊ ಇದರಲ್ಲಿ ಸ್ವಲ್ಪ ಫಿಟ್ಟಿಂಗ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಬರುತ್ತೆ. ಹಂಗಾಗಿ ಇದು ಈವನ್ 3.5 feet ಡೋರ್ ಆದ್ರೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 33,000 ರುಪೀಸ್ ಆಗುತ್ತೆ. 33 ಆಗುತ್ತೆ. ದಿಸ್ ಇಸ್ ಪ್ಯೂರ್ಲಿ SS. ಆಮೇಲೆ ಒಂದ್ ಮೋರ್ ಡೋರ್ ಇಸ್ ದೇರ್, ಅದರ ಫಿಟ್ಟಿಂಗ್ಸ್, ಅದಕ್ಕೂ ಲಾಕಿಂಗ್ ಸಿಸ್ಟಮ್ ಇದೆ. ಓಕೆ. ಅದಕ್ಕೂ ಲಾಕಿಂಗ್ ಇದೆಯಾ? ಅದಕ್ಕೂ ಲಾಕಿಂಗ್ ಇದೆ. ಸರಿ, ಇದು ಸೇಫ್ಟಿ ಇದೆಯಾ? ಇದು ಗಟ್ಟಿ ಇದೆಯಾ? ಸೇಫ್ಟಿ 100% ಸೇಫ್. ನೋಡಿ, SS ಎಲ್ಲೆಲ್ಲಿ ಬರುತ್ತೆ ಅಂತಂದ್ರೆ ಈಗ ಇದರಲ್ಲಿ, ಆಮೇಲೆ ಈ ಬಾಟಮ್ ಪೀಸ್ SS ಬರುತ್ತೆ. ಬಾಟಮ್ ಪೀಸ್ ಯಾಕೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಇದು. ಹೌದು. ಆಮೇಲೆ SS ಮೇಲೆ ಪೌಡರ್ ಕೋಟಿಂಗ್ ಆಗಲಿ ಪೇಂಟಿಂಗ್ ಆಗಲಿ ನಿಲ್ಲೋದಿಲ್ಲ. ಹೌದು. ಹಾಗಾಗಿ ಆ ಒಂದು ಅದು ಅದು ಪೇಂಟಿಂಗ್ ಇರೋದಿಲ್ಲ ಅದು. ಓಕೆ. ಅದೇ ಥರ ಬರುತ್ತೆ. ಓಕೆ. ಇದು ಇದು ಕೂಡ SS ಬರುತ್ತೆ? SS ಫಿಟ್ಟಿಂಗ್ಸ್ ಎಲ್ಲ SS ಸರ್, ಒಳ್ಳೆ ಕ್ವಾಲಿಟಿ ಡೋರ್ಸ್. ಸರ್, ಪ್ರೈಸ್ ಏನಂದ್ರೆ 33 ಏನಲ್ವಾ? ಇದು 33 ಆಗುತ್ತೆ. ಓಕೆ. ನೆಕ್ಸ್ಟ್ 3.5 feet ಡೋರು. ಇಲ್ಲೊಂದು ಬಂದಿಲ್ಲ ಸರ್, ಇದೆಷ್ಟು ಆಗ್ಬೋದು? ಇದು 3 feet. ಇದು ನೋಡೋಣ. 23 ಆಗುತ್ತೆ ಸರ್. ಇದು ಮದರ್ ಅಂಡ್ ಡಾಟರ್ ಡೋರ್. ಇದು ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ ಹೇಳ್ತೀನಿ, 42,000 ರುಪೀಸ್ ಆಗುತ್ತೆ. 42,000 ಆಗ್ಬೋದು ಅಲ್ವಾ ಸರ್? ನೆಕ್ಸ್ಟ್ ಬಂದ್ಬಿಡೋಣ. ಇದು ಇದು ಆಕ್ಚುಲಿ ನೋಡಿ, ಈ ಡೋರು ಆ ಡೋರು, ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಸ್ಪೆಷಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಡೋರು, ಈ ಡೋರು ಒಂದೇ? ಈ ಡೋರು, ಈ ಡೋರು. ಯಾಕಂದ್ರೆ ಕಂಪಾರಿಸನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಈಗ ಈ ಡೋರು, ಡೋರು ಬೋತ್ ಆರ್ ಸೇಮ್. ಓಕೆ. ಆದ್ರೆ ಫ್ರೇಮ್ ನಿಮ್ಗೆ ಡಿಫ್ರೆನ್ಸ್ ಇದೆ. ಈ ಫ್ರೇಮ್ ಡಿಫ್ರೆನ್ಸ್, ಈ ಫ್ರೇಮ್ ಡಿಫ್ರೆನ್ಸ್ ಇದೆ ನೋಡಿ. ಓಕೆ ಓಕೆ. ಆ ಫ್ರೇಮ್ ನೋಡಿ. ಈಗ ಇದು ಶಾರ್ಟ್ಸ್ ಫ್ರೇಮ್ ಇದೆ. ಪ್ಲೇನ್ ಫ್ರೇಮ್ ಅಂತ. ಪ್ಲೇನ್ ಫ್ರೇಮ್ ಅಂತ. ಪ್ಲೇನ್ ಫ್ರೇಮ್ ಅಂತಂದ್ಬಿಟ್ಟು ಇದು ವಾಲ್ ಕವರ್ ಫ್ರೇಮ್ ಅಂತ ಅಂದ್ಬಿಟ್ಟು. ಏನ್ ಸರ್ ಇದು, ಎಕ್ಸ್ಪ್ಲೇನ್ ಮಾಡಿ. ವಾಲ್ ಕವರ್ ಫ್ರೇಮ್ ಅಂತಂದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಓಕೆ. ಆಮೇಲೆ 9 inches ವಾಲ್ ಇದ್ರೂ ಕೂಡ ನೀಟಾಗಿ ಕವರ್ ಆಗುತ್ತೆ. ಕಂಪ್ಲೀಟ್ ಆಗಿ ಬಂದ್ಬಿಡತ್ತಲ್ವಾ ಇದು? ಹೌದು. ತುಂಬಾ ಗ್ರ್ಯಾಂಡ್ ಇದೆ ಸರ್, ಇದು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಸರ್, ಎಷ್ಟಾಗ್ಬೋದು ಇದು? ಇದು ನಿಮ್ಗೆ ಒಂದು 46,000 ರುಪೀಸ್ ಆಗುತ್ತೆ. 46 ಆಗುತ್ತೆ. ಇದ್ರ ಫಿಟ್ಟಿಂಗ್ಸ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದೀರಾ? ಆಂಟಿಕ್ ಕೊಟ್ಟಿದ್ದೀರಲ್ಲ? ಹೌದು, ಆಂಟಿಕ್ ಪೀಸ್. ಓಕೆ. ಆಮೇಲೆ ಎಲ್ಲ ಇದಕ್ಕೂ ಈ ಪೀಪ್ ಹೋಲ್ ಬರುತ್ತೆ. ಪೀಪ್ ಹೋಲ್. ಹೌದು, ಇದು ಪೀಪ್ ಹೋಲ್ ಇದೆ ಎಲ್ಲದರಲ್ಲೂ. ಬಂದಿಲ್ಲ ರೂಮ್ ಡೋರ್ಸ್ಗೆ ಬರೋದಿಲ್ಲ. ಮೈನ್ ಡೋರ್ಸ್ಗೆ ಮಾತ್ರ ಬರುತ್ತೆ. ಮೈನ್ ಡೋರ್ಸ್ಗೆ ಬರುತ್ತೆ. ರೂಮ್ ಡೋರ್ಸ್ಗೂ ಈ ಮೈನ್ ಡೋರ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದ್ರೆ, ರೂಮ್ ಡೋರ್ಸ್ಗೆ ಬಂದಾಗ ನೋಡಿ, ಈ ಬಾಟಮ್ ಪೀಸ್ ಬರೋದಿಲ್ಲ, ಪೀಪ್ ಹೋಲ್ ಇರೋದಿಲ್ಲ, ಆಮೇಲೆ ಈ ಬಾಟಮ್ ಪೀಸ್ SS ಸಿಗಲ್ಲ. ಯಾಕೆ ಅಂತಂದ್ರೆ ಫ್ಲೋರಿಂಗು ಸಾಮಾನ್ಯವಾಗಿ ಇವಾಗ ಏನ್ ಮಾಡ್ತಾ ಇದಾರೆ, ಎಲ್ಲ
ರೂಮು ಹಾಲು ಫ್ಲೋರಿಂಗ್ ಒಂದೇ ಮಾಡ್ತಾ ಇದ್ದಾರೆ, ಲೆವೆಲ್ ಅಲ್ಲಿ ಇರಬೇಕು. ಈ ತರ ಹೊಸಲ್ ಬಂದ್ರೆ ತೊಂದರೆ ಆಗುತ್ತೆ ಓಡಾಡುವಾಗ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬರೀ ಜಸ್ಟ್ ಒಂದು ಕ್ವಾರ್ಟರ್ ಇಂಚು ಹೈಟ್ ಬರುವಂತ ಒಂದು ಪಟ್ಟಿ ಇರುತ್ತೆ ಅಷ್ಟೇ. ಅದು ಬೇಕಾದ್ರೆ ಇನ್ಸ್ಟಾಲ್ ಆದ್ಮೇಲೆ ರಿಮೂವ್ ಮಾಡ್ಬೋದು. ಅದನ್ನು ಬೇಡ ಅಂತಂದ್ರೆ ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಓಕೆ, ಸೂಪರ್ ಸರ್. ಸರ್, ಈಗ ಇನ್ನೊಂದು ವಿಚಾರ, ಯಾರಾದರೂ ಬೈ ಮಾಡ್ತಾರೆ ಅಂತಂದ್ರೆ ಎಷ್ಟು ದಿನಗಳ ಮುಂಚೆ ಬುಕ್ ಮಾಡಬೇಕು, ಜೊತೆಯಲ್ಲಿ ಇನ್ಸ್ಟಾಲೇಷನ್ಗೆ ಎಷ್ಟು ದಿನ ಆಗುತ್ತೆ? ಸರ್, ಈಗ ನಾವು ಆ್ಯಕ್ಚುಲಿ ಡೀಲರ್ಸ್. ಓಕೆ, ಸೊ ಸ್ಟಾಕ್ ಇಷ್ಟು. ನಮ್ಮ ಗೋಡೌನ್ ಬಂದು ಯಲಹಂಕದಲ್ಲಿದೆ. ಓಕೆ, ಇದು ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಬಂದು ಕ್ಯಾಲಿಕಟ್. ಓಕೆ, ನಾನು ಅದನ್ನ ಈಗ ಹೇಳ್ತಾ ಇದ್ದೀನಿ. ಓಕೆ ಓಕೆ. ಸೊ ಕ್ಯಾಲಿಕಟ್ಟಿಂದ ನಮಗೆ ಎವ್ರಿ ವೀಕು ಅಥವಾ ಒನ್ಸ್ ಇನ್ 10 ಡೇಸು 15 ಡೇಸ್ ಈ ಥರ ಸ್ಟಾಕ್ ಬರ್ತಾನೆ ಇರುತ್ತೆ. ಓಕೆ, ಆದರೆ ಕೆಲವು ಸಾರಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಕೆಲವು ಬ್ರ್ಯಾಂಡ್ಸ್ ಖಾಲಿ ಆಗುತ್ತೆ. ಓಕೆ, ಸೊ ಈಗ ಈ ಸ್ಟಾಕ್ ಈಸ್ ದೇರ್, ನಾನು ನೆಕ್ಸ್ಟ್ ಡೇ ನಾನು ಡೆಲಿವರಿ ಕೊಡ್ತೀನಿ. ಓಕೆ, ನಿಮಗೆ ಇವತ್ತು ಬೇಕು. ಪ್ರೊಸೀಜರ್ ಏನಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್, ಏನೋ ನೀವು ಮಾಡೆಲ್ ಸೆಲೆಕ್ಟ್ ಮಾಡಬೇಕು, ಸೈಜ್ ಸೆಲೆಕ್ಟ್ ಮಾಡಬೇಕು. ಓಕೆ, ಅದು ನಾವು ಅವೈಲಬಿಲಿಟಿ ಇದೆಯಾ ನಮ್ಮ ಗೋಡನ್ ಸ್ಟಾಕ್ನಲ್ಲಿ ಅಂತಂದು ಚೆಕ್ ಮಾಡಿಬಿಟ್ಟು ನಾನು ಇದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಡೆಲಿವರಿ ಕೊಡೋ ಥರ ನಾನು ಬುಕ್ ಮಾಡ್ಕೊಳ್ತೀನಿ. ಬುಕ್ ಮಾಡ್ಕೊಳ್ತೀವಿ. ಓಕೆ, ನೀವೊಂದು 50% ಅಮೌಂಟ್ ಪೇ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡ್ರೆ ಇನ್ನು ನೆಕ್ಸ್ಟ್ ನಿಮ್ಗೆ ಯಾವಾಗ ಡೆಲಿವರಿ ಬೇಕೋ ಆ ಡೇಟ್ಗೆ ನಾನು ಡೆಲಿವರಿ ಕೊಡೋದಕ್ಕೆ ರೆಡಿ ಇರ್ತೀನಿ. ರೆಡಿ ಇರ್ತೀರಾ? ಈಗ ಬೈ ಚಾನ್ಸ್ ಸ್ಟಾಕ್ ಇಲ್ಲ ಅಂತಂದ್ರೆ ನಾನು ಒಂದು 20 ದಿವಸ ಟೈಮ್ ತಗೊಳ್ತೀನಿ. 20 ಡೇಸ್ನಲ್ಲಿ ನಮ್ಮ ಅಲ್ಲಿ ಮೇನ್ ಗೋಡನ್ನಿಂದ ಇಲ್ಲಿಗೆ ಸ್ಟಾಕ್ ತರಿಸ್ಕೊಂಡು ನಿಮ್ಮ ರಿಕ್ವೈರ್ಡ್ ಡೇಟ್ಗೆ ನಾನು ಡೆಲಿವರಿ ಕೊಡೋದಕ್ಕೆ ಡೆಲಿವರಿ ಕೊಡ್ತೀನಿ. ಆಮೇಲೆ ಡೆಲಿವರಿ ವಿಚಾರ, ನೀವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀರಾ? ಹೌದು, ಆಲ್ ಓವರ್ ಕರ್ನಾಟಕ ಅಲ್ಲ ಸರ್, ನಮ್ಮ ಶೋರೂಮಿಂದನೇ ನಾನು ಇದುವರೆಗೂ ಹೊಸೂರಿಗೆ ಡೆಲಿವರಿ ಕೊಟ್ಟಿದ್ದೀನಿ, ಚಿಕ್ಕಮಂಗ್ಳೂರು ಡೆಲಿವರಿ ಕೊಟ್ಟಿದ್ದೀನಿ, ಮಂಗಳೂರು ಡೆಲಿವರಿ ಕೊಟ್ಟಿದ್ದೀನಿ, ಎಲ್ಲ ಕಡೆ ಶಿವಮೊಗ್ಗವಾಗಿದೆ. ಓಕೆ, ಅನಂತಪುರ ಬುಕ್ ಆಗಿದೆ. ಓಕೆ ಓಕೆ ಓಕೆ. ಸರ್, ಅಲ್ವಾ ತುಂಬ ಕಡೆಯಿಂದ ಬರ್ತಾರೆ. ಓಕೆ ಸರ್, ತುಂಬ ಕಡೆಯಿಂದ ಬರ್ತಾರೆ. ಸರ್, ವಾರಂಟಿ ಎಷ್ಟು ದಿನ ಇರುತ್ತೆ ಸರ್? ಸರ್, ಆ್ಯಕ್ಚುಲಿ ಇದು ಮೆಟಲ್, ನಿಮ್ಗೆ ವಾರಂಟಿ ಗ್ಯಾರಂಟಿ ಬೇಕಾಗೇ ಇಲ್ಲ. ಆದ್ರೆ ಲಾಕಿಂಗ್ ಸಿಸ್ಟಮ್ ಮಾತ್ರ 5 ಇಯರ್ಸ್ ವಾರಂಟಿ, 5 ವರ್ಷ ವಾರಂಟಿ, 5 ವರ್ಷ ವಾರಂಟಿ ಇರುತ್ತೆ. ಆ 5 ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನೀವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು ಅಟೆಂಡ್ ಮಾಡ್ತಾರೆ. ಹೌದಾ? 5 ವರ್ಷದ ನಂತರ ಆದ್ರೆ ಆ ಸ್ಪೇರ್ ಪಾರ್ಟ್ಸ್ ಏನು ಡ್ಯಾಮೇಜ್ ಆಗಿರುತ್ತೆ, ಆ ಸ್ಪೇರ್ ಪಾರ್ಟ್ಸ್ ಕಾಸ್ಟ್ ಮಾತ್ರ ಕೊಟ್ಟು ಇನ್ನು ಫ್ರೀ ಸರ್ವಿಸ್ ಮಾಡಿಸ್ಕೊಂಬೋದು. ಹೌದು ಸರ್. ಇನ್ನೊಂದು ವಿಚಾರ, ವಾರಂಟಿಯನ್ನು 5 ವರ್ಷ ಕೊಡ್ತೀರಾ, ನಿಮ್ಮ ಪ್ರಕಾರ ಇದರ ಬಾಳಿಕೆ ಎಷ್ಟು ವರ್ಷ ಬರಬಹುದು? ಸರ್, ನಾನು ಹೇಳ್ತಾ ಇದ್ದೀನಲ್ಲ, ದಿಸ್ ಈಸ್ ಮೆಟಲ್ ಡೋರ್ಸ್. ಏನು ಈಗ ಒಂದು ಮೆಟಲ್ ಅಂತಂದ್ರೆ ಯಾವಾಗ ಹಾಳಾಗುತ್ತೆ ಅಂದ್ರೆ ರಸ್ಟ್ ಹಿಡಿದ್ರೆ ಹಾಳಾಗ. ಹೌದು, ರಸ್ಟ್ ಹಿಡಿಲಿಲ್ಲ ಅಂತಂದ್ರೆ ಇಟ್ ವಿಲ್ ತಲೆ ತಲಾಂತರವರೆಗೂ ಬರುತ್ತೆ ಅಲ್ವಾ, ವರ್ಷಾನ್ಗಟ್ಟಲೆ ಉಪಯೋಗಿಸ್. ಹೌದು ಸರ್, ಹಳೆ ಹಳೆ ಅಲ್ಮಾರಿಗಳೆಲ್ಲ ಇಷ್ಟು ವರ್ಷ ತನಕನೂ ಇರುತ್ತೆ. ಹೌದು, ಅಂದಮೇಲೆ ಇದು ಡೆಫಿನೆಟ್ಲಿ ತಲೆ ತಲಾಂತರವರೆಗೂ ಬರೋದು ಗ್ಯಾರಂಟಿ ಅಂತ ಹೇಳ್ತೀರಾ? ಹೌದು, 100%. ಸರಿ ಸರ್, ಸರಿ, ಇವಾಗ ಒಂದು ಕೆಲಸ ಮಾಡೋಣ. ಇದ್ರ ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಹೇಳಿದ್ರೆ ಅಲ್ಮಾರಾ ಅಂತ ಜ್ಞಾಪಿಸಿದ್ರಿ. ಹೌದು, ಈಗ ಕೆಲವ್ರಿಗೆ ಒಂದು ವಾಸ್ತು ಪ್ರಕಾರ ಮೆಟಲ್ ಡೋರ್ಸಾ? ಹೌದು. ನೋ, ದಯವಿಟ್ಟು ಅದನ್ನ ಮೈಂಡಿಂದ ತೆಗೆದಾಕಿ. ಇವತ್ತು ನಾವು ಬೆಂಗಳೂರಿನಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಸೇಫ್ಟಿ. ಹೌದು, ಸೇಫ್ಟಿ ಬೇಕು ನಮಗೆ. ಕರೆಕ್ಟ್ ಪಾಯಿಂಟು. ಎರಡನೇದು ಇನ್ನೊಂದು ಪಾಯಿಂಟು, ನಾವು ಮನೆಗೆಲ್ಲ ಮರದ ಡೋರ್ಸ್ ಹಾಕ್ತೀವಿ, ಇಲ್ಲ ವಾಸ್ತು ಪ್ರಕಾರ ಇರಬೇಕು ಅಂತ ಅಂತೀವಿ. ನಾವು ಗೋಲ್ಡ್ ಆಗಲಿ ಕ್ಯಾಶ್ ಆಗಲಿ ಇಡೋಂಥ ಅಲ್ಮೇರ ಅಥವಾ ಲಾಕರ್ ಮಾತ್ರ ಮೆಟಲ್ನಲ್ಲಿ ಮಾಡಿಸ್ಕೊಳ್ತೀವಿ. ಕರೆಕ್ಟ್ 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 ಕರೆಕ್ಟ್. ಈ ಪಾಯಿಂಟ್ನ ಯೋಚನೆ ಮಾಡಿ, ಡೋರ್ಸ್ ಮೆಟಲ್ ಡೋರ್ಸು ನೀವು ಇಡೋದ್ರಲ್ಲಿ ತಪ್ಪೇ ಇಲ್ಲ. ತಪ್ಪೇ ಇಲ್ಲ, ಕರೆಕ್ಟ್ ಸರ್. ಸೊ ಮನುಷ್ಯನಿಗೆ ಮೊದಲನೇದಾಗಿ ಬೇಕಾಗಿರೋದು ಸೇಫ್ಟಿ. ಸೇಫ್ಟಿ ತುಂಬ ಇಂಪಾರ್ಟೆಂಟ್, ತುಂಬ ಸೇಫ್ಟಿ ಇರುವಂಥ ಡೋರ್ಸ್. ಹೌದು, ಸರಿ ಸರಿ. ಹಾಗೆ ಇಲ್ಲೊಂದು ಒಂದು ಐಟಮ್ ಅನ್ನು ಇಟ್ಟಿದ್ರೆ, ಇದು ಏನಿದು, ನಮಗೆ ವಿಂಡೋ ಥರ ಕಾಣಿಸ್ತಾ ಇದೆಲ್ಲ ಇದು. ಸರ್, ಈಗ ನಮ್ಮದು ಏನಂತಂದ್ರೆ ಡೋರ್ಸ್ ಜೊತೆಗೆ ವಿಂಡೋಸ್ ಕೂಡ ಮಾಡ್ತೀವಿ. ತೋರಿಸಿ ಸರ್, ಇದು ಯಾವ ಥರ ಸರ್, ಎಷ್ಟು ಸೈಜಲ್ಲಿ ಬರುತ್ತೆ, ಏನು ಥಿಕ್ನೆಸ್ ಅಲ್ಲಿ ಬರ್ತಾ ಇದೆ? ಇದೇ ಥಿಕ್ನೆಸ್ ಅಲ್ವಾ ಇದು? ಹೌದು. ಎಷ್ಟು ಸರ್ ಈ ಥಿಕ್ನೆಸ್ ಇದು? ಸರ್, ಆ್ಯಕ್ಚುಲಿ 2 ಸೈಜಲ್ಲಿ ಬರುತ್ತೆ ಇದು. MM-ನಲ್ಲಿ ನಾನು ಹೇಳ್ತೀನಿ, 140x100 mm ಪ್ರೊಫೈಲ್ಸು. ಓಕೆ, ಆಮೇಲೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಶಟರ್ಸ್ ಇನ್ಕ್ಲೂಡ್ ಆಗುತ್ತೆ. ನೀವೇನು ಒಂದು ಏನು ಒಂದು ಏನು ಲಾಕಿಂಗ್ ಸಿಸ್ಟಮ್ ಆಗಲಿ, ಒಂದು ಏನು ಆ ಸೇಫ್ಟಿ ರಾಡ್ಸ್ ಆಗಲಿ, ಏನು ಪರ್ಚೇಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಓಕೆ, ರೆಡಿ ಶಟರ್ಸು ಫ್ರೇಮು ಎಲ್ಲ ರೆಡಿಯಾಗಿ ಬಂದ್ಬಿಡುತ್ತೆ. ಜಿ ಎನ್ ಇದನ್ನು ಜಿ ಐ ಓಕೆ ಓಕೆ ಜಿ ಐ ಮೆಟೀರಿಯಲ್ ಮಾಡಿರೋದು. ಸರ್, ಇದು ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಇದು ಪ್ರೈಸಸ್ ಚೇಂಜ್ ಆಗುತ್ತೆ ಸರ್, ವೇರಿ ಆಗುತ್ತೆ. ಯಾಕೆ ಅಂತಂದ್ರೆ ಆ ನಂಬರ್ ಆಫ್ ಶಟರ್ಸ್, ಒಂದು ಫ್ರೇಮ್ ನಲ್ಲಿ ನಂಬರ್ ಆಫ್ ಶಟರ್ಸ್ ಎಷ್ಟು, ಈಗ 2 ಶಟರ್ಸ್, ಸಿಂಗಲ್ ಶಟರ್, ಟ್ರಿಬಲ್ ಶಟರ್ ಆತರ ಬರುತ್ತಲ್ಲ, ಆ ಶಟರ್ಸ್ ಮೇಲೆ ಚೇಂಜ್ ಆಗುತ್ತೆ. ಸರಿ ಸರ್. ನಾನು ಯಾಕೆಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇದನ್ನ ಹೇಳಕ್ ಆಗೋದಿಲ್ಲ. ಇದನ್ನು ವಿಚಾರಿಸ್ಕೋಬಹುದು ಯಾರಾದ್ರೂ ಬೇಕಾದ್ರೆ. ವಿಚಾರಿಸ್ಕೋಬಹುದು. ಅಲ್ಲಿ ಜಿ ಎ ವಿಂಡೋ ನೋಡಿದ್ರೆ ಇಲ್ಲೊಂದು ವಿಂಡೋ ಹಾಕಿದಿರಲ್ಲ, ಇದೇನ್ ಮಟೀರಿಯಲ್, ಇಲ್ಲೇನಕ್ಕೆ ಇಟ್ಟಿದ್ದೀರಾ, ಸೇಲ್ ಮಾಡ್ತೀರಾ ಇದನ್ನು ಕೂಡ? ಸರ್, ಇದು ಏನಂತಂದ್ರೆ
ಈಗ ಕಸ್ಟಮರು ಬರೀ ಡೋರ್ಗೆ ಅಂತ ಬಂದಾಗ ಒಂದು ಕಸ್ಟಮರ್ಗೆ ನನಗೆ ಎಲ್ಲ ಮೆಟೀರಿಯಲ್ ಒಂದೇ ಕಡೆ ಸಿಗಂಗಿದ್ರೆ ಅನುಕೂಲ ಅಂತಂದ್ಬಿಟ್ಟು ಥಿಂಕ್ ಮಾಡ್ತಾರೆ. ಸೊ ಆಕ್ಚುಲಿ ನಾವು ಓನ್ಲಿ ಸ್ಟೀಲ್ ಡೋರ್ ಮಾತ್ರ ಡೀಲಿಂಗು, ಓಕೆ, ಅದ್ರ ಜೊತೆಗೆ ಕಸ್ಟಮರ್ಗೋಸ್ಕರ ಇವನ್ ಯು ಪಿ ವಿ ಸಿ ವಿಂಡೋಸ್ ಕೂಡ ಮಾಡ್ತಾ ಇದೀವಿ. ಇದು ಯು ಪಿ ವಿ ಸಿ ತೋರಿಸಿ, ಅದು ಸ್ಟ್ರಕ್ಚರ್ ತೋರಿಸಿ. ಇದು ನೋಡಿ ಸರ್, ಪ್ರೊಫೈಲ್ ಇದು. ಇದು ಪ್ರೊಫೈಲ್ ಇದು, ಓಕೆ, ಇದು ಮಾಡ್ಕೊಡ್ತೀರಲ್ಲ ಇದು ತರ? ಈ ತರ ಯು ಪಿ ವಿ ಸಿ ವಿಂಡೋಸ್ ಕೂಡ ಮಾಡ್ತೀವಿ. ಓಕೆ ಸರ್, ಪ್ರೈಸಸ್ ಏನಾಗುತ್ತೆ? ಯು ಪಿ ವಿ ಸಿ ವಿಂಡೋಸ್ ಏನು, ನಾವು ಯೂರೋಲೈನ್ ಮೆಟೀರಿಯಲ್ ಅನ್ನೇ ಯೂಸ್ ಮಾಡೋದು. ಓಕೆ, ಬೇಕಾದಷ್ಟು ಇದೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ, ನಾವು ಆಕ್ಚುಲಿ ಯೂರೋಲೈನ್ ಮೆಟೀರಿಯಲ್ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಸೊ ಈ ತರ ಪ್ರೊಫೈಲ್ ಬರುತ್ತೆ, ಜಾಯಿಂಟ್ಸ್ ಎಲ್ಲ ಈ ತರ ಇರುತ್ತೆ. ಹೌದು, ಈ ಜಾಯಿಂಟ್ಸ್ಗೆ ಒಂದು ರಿಇನ್ಫೋರ್ಸ್ಮೆಂಟ್ ಇರುತ್ತೆ. ಏನಂತಂದ್ರೆ ನೋಡಿ, ಈ ತರ ಜಿ ಚಾನಲ್ಸ್ ಬರುತ್ತೆ ಇದ್ರೊಳಗಡೆ, ಚಾನಲ್ಸ್ ಬರುತ್ತೆ. ಸೊ ನಿಮ್ಗೆ ಇದು ಎಕ್ಸ್ಟ್ರಾ ಸ್ಟ್ರೆಂತ್. ಹೌದು, ಕರೆಕ್ಟ್, ಎಕ್ಸ್ಟ್ರಾ ಸ್ಟ್ರೆಂತ್. ಸರಿ, ಆಮೇಲೆ ಈ ಲೈನಿಂಗ್ ಎಲ್ಲ ನೈಲಾನ್ ಹಾಕ್ತಿವಿ ಇದ್ರೊಳಗಡೆ ಅಲ್ವಾ? ನೈಲಾನ್ ಎಲ್ಲ ಲೈನಿಂಗ್ ನೈಲಾನ್ ಹಾಕ್ತಿವಿ ಲೈನಿಂಗು. ಆಮೇಲೆ ಮಸ್ಕ್ಯೂಟೋ ಮೆಷಿನ ಎರಡು ತರ ಮೂರು ತರ ಮೆಸ್ಕ್ಯೂಟೋ ಮೆಷ್ ಬರುತ್ತೆ, ಒಂದು ನೈಲಾನು, ಒಂದು ಎಸ್ ಎಸ್, ಒಂದು ಫೈಬರ್. ಓಕೆ, ಆಕ್ಚುಲಿ ನಾವು ಯೂಸ್ ಮಾಡ್ತಾ ಇರೋದು ನೈಲಾನ್. ನೈಲಾನ್ ಅಂತಂದ್ರೆ ಒಳ್ಳೆ ಡ್ಯೂರಬಿಲಿಟಿ, ಓಕೆ, ಒಳ್ಳೆ ಲೈಫ್ ಕೊಡುತ್ತೆ ಅಂತ. ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಸರ್, ಇದು ಆಕ್ಚುಲಿ ಇದರಲ್ಲಿ ಮೂರು ತರ ಬರುತ್ತೆ, ಟೂ ಟ್ರ್ಯಾಕು, 2.5 ಟ್ರ್ಯಾಕು, ಮತ್ತೆ 3 ಟ್ರ್ಯಾಕ್ ಅಂತಂದು. ಓಕೆ ಓಕೆ, ಟೂ ಟ್ರ್ಯಾಕ್ ವಿಂಡೋಸ್ ನಲ್ಲಿ ಟೂ ಟ್ರ್ಯಾಕ್ ಪ್ರೊಫೈಲ್ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ತರ ಶಟರ್ಸ್ ಬರೀ ಎರಡು ಶಟರ್ ಮಾತ್ರ ಮೂವ್ ಆಗುತ್ತೆ. ಕರೆಕ್ಟ್. ಸೊ 2.5 ಟ್ರ್ಯಾಕ್ ಹಾಕಿದಾಗ ಇಂಥದ್ದು ಮೂರು ಟ್ರ್ಯಾಕ್, ಮೂರು ವಿಂಡೋಸ್ ಮೂವ್ ಆಗುತ್ತೆ. ವಿಂಡೋಸ್ ಮೂವ್ ಆಗುತ್ತೆ, ಮೂವ್ ಆಗುತ್ತೆ. ಇದರಿಂದ ಏನ್ ಅನುಕೂಲ ಅಂತಂದ್ರೆ, ಎರಡರಲ್ಲಿ ಆ ಕಡೆ ಈ ಕಡೆ ಗ್ಲಾಸ್ ಇರುತ್ತೆ, ಸೆಂಟರ್ದ್ರಲ್ಲಿ ಮಸ್ಕ್ಯೂಟೋ ಮೆಷ್. ಮಸ್ಕ್ಯೂಟೋ ಮೆಷ್ ಹಾಕೋ, ನೈಟ್ ಟೈಮ್ಸ್ ನೀವು ಮಸ್ಕ್ಯೂಟೋ ಮೆಷ್ ಮಾತ್ರ ಓಪನ್ ಇಟ್ಕೊಂಡು ಮಿಕ್ಕಿದೆಲ್ಲ ಕ್ಲೋಸ್ ಮಾಡ್ಬೋದು, ಕ್ಲೋಸ್ ಮಾಡ್ಕೊಬೋದು. ಸೊ ಆ 2.5 ಟ್ರ್ಯಾಕ್ಗೆ 2 ಟ್ರ್ಯಾಕ್ ಬಂದು 400 rupees ಪರ್ ಸ್ಕ್ವೇರ್ ಫೀಟ್ ಮಾಡ್ತಾ ಇದೀವಿ. ಓಕೆ, ಇದು 2.5 ಟ್ರ್ಯಾಕು 450 rupees ಪರ್ ಸ್ಕ್ವೇರ್ ಫೀಟ್. ಓಕೆ, 3 ಟ್ರ್ಯಾಕ್ ಆದರೆ? 3 ಟ್ರ್ಯಾಕು ಅದು ಆಕ್ಚುಲಿ ತುಂಬ ವಿಂಡೋ ಸೈಜ್ ಎಲ್ಲ ದೊಡ್ಡ ದೊಡ್ಡದಿದ್ದಾಗ ಮಾತ್ರ ಅದು ಯೂಸ್ ಮಾಡಬೇಕಾಗುತ್ತೆ. ಅದು ಇಟ್ ಕಾಸ್ಟ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್, ಸೈಜಸ್ ಮೇಲೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆಕ್ಚುಲಿ ದಿಸ್ ಇಸ್ ನಾಟ್ ಎ ಸಿಂಗಲ್ ವಿಂಡೋ. ಓಕೆ, ಇದರಲ್ಲಿ 4 ತರ ಇದೆ. ಒಂದು, ಈ ನೀವು ಇಷ್ಟು ಪೋರ್ಷನ್ ಮಾತ್ರ ನೋಡಿದಾಗ ಇದು ವೆಂಟಿಲೇಟರ್, ವಿಂಡೋಸ್ ನಲ್ಲಿ ಇಡೋಂತ ವೆಂಟಿಲೇಟರ್, ಬಾತ್ರೂಮ್ ಕಿಚನ್ ಗೆಲ್ಲ ಹಾಕೊಳ್ಳೋದು. ಈ ಪೋರ್ಷನ್ ನಲ್ಲಿ ಆಕ್ಚುಲಿ ಎಕ್ಸಾಸ್ಟ್ ಫ್ಯಾನ್, ಎಕ್ಸಾಸ್ಟ್ ಫ್ಯಾನ್ ಫಿಟ್ ಮಾಡಬಹುದು, ಮತ್ತೆ ಇದು ಲೋವರ್ಸ್ ಅಂತ, ಲೋವರ್ಸ್ ಓಪನ್ ಮಾಡಿ ಇಲ್ಲಿ ಗ್ಲಾಸ್ ಕೂತ್ಕೊಳ್ಳುತ್ತೆ. ಇಲ್ಲಿ ಓಪನ್ ಕ್ಲೋಸ್ ಆಗುತ್ತೆ, ಆಪ್ಷನ್ ಇದೆ ಅಲ್ವಾ ಇದು? ಓಕೆ ಓಕೆ. ಸೊ ನೈಟ್ ಟೈಮ್ಸ್ ಬೇಕಾದ್ರೆ ಕ್ಲೋಸ್ ಮಾಡಬಹುದು, ಡೇ ಟೈಮ್ಸ್ ಓಪನ್ ಮಾಡಬಹುದು. ಹೌದು, ಆಮೇಲೆ ಇದು ಸ್ಲೈಡಿಂಗ್ ಡೋರ್ಸ್, ನಾನು ಮುಂಚೆನೆ ಹೇಳಿದಾಗೆ. ಹೌದು, ಸ್ಲೈಡಿಂಗ್, ಸ್ಲೈಡಿಂಗ್ ಡೋರ್ಸ್. ಇದು ಆಕ್ಚುಲಿ ಶಟರ್ ಟೈಪ್ ವಿಂಡೋ, ಶಟರ್ ಟೈಪು. ಇನ್ನು ಕೆಲವು ಕಡೆ ಈಗ ಏನು ಲ್ಯಾಂಡಿಂಗು ಅಂತ ಕಡೆ ಎಲ್ಲ ಏನ್ ಮಾಡ್ಬೇಕಾಗುತ್ತೆ, ಈ ತರ ಟಾಪ್ ಓಪನ್ ಮಾಡ್ಬೇಕು. ಓ ಕರೆಕ್ಟ್, ಹೌದು, ಇದನ್ನು ಕೂಡ ಟಾಪ್ ಓಪನ್ ಕೂಡ, ಟಾಪ್ ಓಪನ್ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ಸೊ ಎಲ್ಲ ತರದ್ದು ಮಾಡಿಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಸೊ ಕಸ್ಟಮರ್ ಬಂದಾಗ ಎಲ್ಲ ಅವ್ರಿಗೆ ಒಂದು ಕಡೆ ಎಲ್ಲ ಡೀಟೇಲ್ಸ್ ಸಿಗೋಂತ ಕಡೆ ಇದ್ರೆ ಒಳ್ಳೇದಲ್ಲ ಸರ್? ಓಕೆ ಸರಿ. ಸೊ ವೀಕ್ಷಕರೇ, ಒಂದು ಸರ್ಪ್ರೈಸ್ ಇದೆ ಇಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪರ್ಚೇಸಿಂಗ್ ಕೂಡ ಬಂದ್ಬಿಟ್ಟಿದ್ದಾರೆ, ಅಭಿಲಾಷ್ ಅಂತ. ಸೊ ಅವ್ರ ಹತ್ರ ಮಾತಾಡೋಣ, ಅವ್ರಿಗೆ ಈ ಡೋರ್ ಬಗ್ಗೆ ಹೇಗೆ ಗೊತ್ತಾಯ್ತು ಹಾಗೂ ಇದನ್ನ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಗೆ ಈ ತರ ಒಂದು ಸ್ಟೀಲ್ ಡೋರ್ ಇದೆ ಅಂತ ಗೊತ್ತಾಗಿದೆ ಹೇಗೆ ಸರ್? ಇಲ್ಲಿ ಇಲ್ಲಿ ಪಕ್ಕದಲ್ಲಿ ವುಡ್ ವರ್ಕ್ ಇದೆ, ನಮ್ ವಾಸ್ಕಲ್ ಮಾಡ್ಸೋಣ ಅಂತ ಕನ್ಸ್ಟ್ರಕ್ಷನ್ ನಡೀತಿದೆ ಬ್ಯಾಕ್ ಸೈಡ್ ನಮ್ದು. ಓಕೆ, ಅಲ್ಲಿ ವಿಸಿಟ್ ಮಾಡಿದಾಗ ಸುಮ್ಮನೆ ಅಲ್ಲಿ ಬೋರ್ಡ್ ನೋಡಿದೆ, 11 lock ಸಿಸ್ಟಮ್ ಅಂತ ಇತ್ತು. ಒಳಗಡೆ ವಿಸಿಟ್ ಮಾಡಿದೆ, ವಿಸಿಟ್ ಮಾಡಿ ನೋಡಿದ ತಕ್ಷಣ ಒಂದೊಂದು ಡೋರ್ ನೋಡ್ತಿದ್ರೆ ನಾನು ವುಡ್ ವರ್ಕ್ ಅಲ್ಲಿ ಮಾಡ್ಸೋದ್ರೆ ಆ ಫಿನಿಶಿಂಗ್ ಬರಲ್ಲ. ಓಕೆ, ಆಮೇಲೆ ಇನ್ನೊಂದು ಈ ಡೋರ್ ನೋಡಿ, ಈ ಡೋರ್ ಇದೆಯಲ್ಲ, ನಾನು ಈ ವಾಸ್ಕಲ್ ಮಾಡಿಸ್ಬೇಕಂದ್ರೆ ವುಡ್ ಅಲ್ಲಿ, ಹೌದು, ಈ ವಾಸ್ಕಲ್ಗೆ 7,000 ಖರ್ಚು ಮಾಡ್ಬೇಕು ನಾವು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಡೋರ್ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡ್ಬೇಕಂದ್ರೆ 1.5 lakh. 1.5 lakh ಗ್ಯಾರಂಟಿ. ಈ ಅಲ್ಯೂಮಿನಿಯಂ ಇದರಲ್ಲಿ 40-45 ಸಿಗ್ತಾ ಇದೆ, 11 lock ಸಿಸ್ಟಮ್. ಕರೆಕ್ಟ್. ಈ ನಾವು ಮಾಡಿಸ್ತೀವಿ ಅಂದ್ರೆ ಕನ್ಸಲ್ ಈ ತರ ಬರಲ್ಲ. ಕರೆಕ್ಟ್. ಈ ತರ 11 lock ಸಿಸ್ಟಮ್ ಎಲ್ಲಿ ಬರುತ್ತೆ ಹೇಳಿ? ಕರೆಕ್ಟ್, ಮೇಲೆ ಸಿಸ್ಟಮ್ ಜಿಎ. ಆಮೇಲೆ ಇನ್ನೊಂದು ಫೀಚರ್ ಏನಿದೆ ಅಂದ್ರೆ, ನಾವು ವುಡ್ ವರ್ಕ್ ಅಲ್ಲಿ ಇಷ್ಟು ಫಿನಿಶಿಂಗ್ ಬರಲ್ಲ. ಕರೆಕ್ಟ್ ಸರ್, ಹೌದು, ನಾವು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿಸ್ತೀವಿ ಅಂದ್ರೆ ಫಿನಿಶಿಂಗ್ ಬರಲ್ಲ. ಕರೆಕ್ಟ್ ಕರೆಕ್ಟ್. ಆಮೇಲೆ ಈ ಬ್ಯಾಕ್ ಸೈಡ್ ಇದೆಯಲ್ಲ, ಆಮೇಲೆ ಇದೊಂದು, ಆಮೇಲೆ ಇದೇ ನೋಡಿ ಸೇಫ್ಟಿ. ಹೌದು, ಇದು ಸಾಕಾಗಿದೆ. ಯಾವ್ದಾರ ನಾವು ಒಳಗಡೆ ಸೇಫ್ಟಿ, ಇವಾಗ ನಾವು ಹೆಣ್ಮಕ್ಳು ಯಾರನ್ನ ಇದಾರೆ ಅಂದ್ರೆ ಯಾರು ಬಂದು ಬಾಗಿಲ ಹತ್ರ ಒಳಗಡೆಯಿಂದ ನೋಡ್ಬೋದು, ನೋಡ್ಬೋದು ಅಲ್ವಾ? ಸೇಫ್ಟಿ. ಸೊ 11 lock ಸಿಸ್ಟಮ್ ನಾವು ಮಾಡ್ಸ್ತೀವಿ ಅಂದ್ರೆ ಸಿಗೋದೇ ಇಲ್ಲ ಸರ್, ಆ ತರ ವುಡ್ ಸಿಗೋದೇ ಇಲ್ಲ. ಸೊ ತಾವ್ ಯಾವ್ದು ಬೈ ಮಾಡ್ತಾ ಇರೋದು? ನಾವು ಇದೇ ಬೈ ಮಾಡೋದು, ಇದನ್ನೇ ಬೈ ಮಾಡ್ತೀವಿ. ಕರೆಕ್ಟ್ ಆಗಿ ಮೆಷರ್ಮೆಂಟ್ ಅಂತ ಬಂದೆ, ನಾನು ನೋಡಿದೆ, ನಿಮ್ನ ಸಿಕ್ಕಿದ್ರೆ ಸಿಕ್ಕಿದ್ರಿ ಅಲ್ವಾ? ಧನ್ಯವಾದಗಳು ಸರ್. ಧನ್ಯವಾದ ಸರ್. ಬಾಬು ಸರ್, ಇವಾಗ ಕ್ಯಾಟ್ಲಾಗ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬಿಡಿ ನಮಗೆ ಸರ್. ಈಗ ನಾವು ಏನಂತಂದ್ರೆ, ಎಲ್ಲ ಮಾಡೆಲ್ಸ್ನು ಡಿಸ್ಪ್ಲೇಗೆ ಇಡೋದಕ್ಕೆ ಆಗೋದಿಲ್ಲ. ಹೌದು. ಸೊ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಆಮೇಲೆ ಕ್ಯಾಟ್ಲಾಗ್ ಅವ್ರು ಇನ್ನೂ ಹೊಸ ಹೊಸ ಬೇರೆ ಬೇರೆ ಯಾವ್ಯಾವ ಮಾಡೆಲ್ಸ್ ಇದೆ ಅಂತಂದಾಗ ಕ್ಯಾಟ್ಲಾಗ್ನ ತೋರಿಸಿ ಅವ್ರಿಗೆ ನಾನು
ಡೀಟೇಲ್ಸ್ ಕೊಡಬೇಕಾಗುತ್ತೆ. ಕೊಡಿ ಸರ್, ಕೊಡಿ. ಸಿ, ನಮ್ಮಲ್ಲಿ ಇರುವಂತ ಈಗ ನನಗೆ ಇಲ್ಲ ಆಲ್ರೆಡಿ ಈ ಒಂದು ಮಾಡೆಲ್ ನಮ್ಮ ಹತ್ರ ಡಿಸ್ಪ್ಲೇ ಇದೆ, ತೋರಿಸಿದ್ದೀವಿ. ಇದು ಮಾಡೆಲ್ ನಂಬರ್ ಬಂದು G164 ಅಂತ. ಓಕೆ ಓಕೆ. ನಿಮ್ಗೆ ಇದ್ರಲ್ಲಿ ಏನೇನು ಡೀಟೇಲ್ಸ್ ಸಿಗುತ್ತೆ, ಮಾಡೆಲ್ ನಂಬರ್ ಸಿಗುತ್ತೆ, ಅಂಡ್ ಅಗೈನ್ ಈ ಪರ್ಟಿಕ್ಯುಲರ್ ಮಾಡೆಲ್ ಯಾವ್ಯಾವ ಸೈಜ್ ನಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಫುಲ್ ಡೀಟೇಲ್ಸ್. ಸರಿ, ನೆಕ್ಸ್ಟ್ ಕೊಟ್ಬಿಡೋಣ. ಓಕೆ, 164 ಇದೊಂದು ಮಾಡೆಲ್ಲು. ಇದು ಕೂಡ ಈ ಮಾಡೆಲ್ಲು ನಮಗೆ ಫಾರ್ಮ್ ಹೌಸ್ಗಳಿಗೆ ತುಂಬ ಮೂವ್ ಆಗುತ್ತೆ. ಫಾರ್ಮ್ ಹೌಸ್ಗಳಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಏನು ಬಿಸಿಲು ಮಳೆ ಗಾಳಿ ಎಷ್ಟು ವರ್ಷ ತಿಂಗಳಾನ್ಗಟ್ಲೆ ಆಕ್ಚುಲಿ ಯಾರು ಹೋಗೋದೇ ಇಲ್ಲ ಮನೆಗೆ. ಅಂತ ಕಡೆ ಕೂಡ ಈ ಡೋರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟು 901 ಅಂತಂದ್ಬಿಟ್ಟು, ಇದು 006 ಮಾಡಲು ಗ್ರಿಲ್ ಮಾಡಲು. ಹೌದು, ಇದು 026 ಅಂತಂದ್ಬಿಟ್ಟು ಇಲ್ಲ ಆಲ್ರೆಡಿ ನಮ್ಮ ಹತ್ರ ಡಿಸ್ಪ್ಲೇ ಇದೆ. ಓಕೆ, 019. ಸೊ ದಿಸ್ ಈಸ್ 030. ಓಕೆ, ಇದು 226 ನಮ್ಮಲ್ಲಿ ಡಿಸ್ಪ್ಲೇ ಇದೆ. ಇದು 228. ಇದು ರೂಮ್ ಡೋರ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಬ್ಲ್ಯಾಕ್ ಪಟ್ಟಿ ಬಂದಿದೆ. ಹೌದು. ಸೊ ಇದು ನಮ್ಮ ಹತ್ರ ಒಂದು ಇದು ಬೇಸಿಕ್ ಮಾಡೆಲ್, 108 ಅಂತಂದ್ಬಿಟ್ಟು ಇದೆ ನಮ್ಮಲ್ಲಿ. ಒಂದು ಡಿಸ್ಪ್ಲೇ ಇದೆ ಇಲ್ಲಿ ನೋಡ್ಬೋದು. ಇಲ್ಲೇ ಇದೆ. ಹೌದು, ಇಲ್ಲಿದೆ. ಇದು 005 ಅಂತಂದ್ಬಿಟ್ಟು. ಓಕೆ, 901, 227. ಓಕೆ, 14. ಇದನ್ನು ತುಂಬ ಚೆನ್ನಾಗಿದೆ ಮಾಡೆಲ್. ಹೌದು, ಚೆನ್ನಾಗಿದೆ. ಇದು ಆಕ್ಚುಲಿ ನಿಮಗೆ ಫೋಟೋನಲ್ಲಿ ನೋಡಿದಾಗ ಟೀ ಕುಡ್ದು ಕಲರ್ ಕಾಣುತ್ತೆ. ಓಕೆ, ಆದರೆ ಅಲ್ಲಿ ಅದು ಆ್ಯಕ್ಚುಲಿ ನಾವು ಫೋಟೋಸ್ನಲ್ಲಿ ಕ್ಲಿಯರ್ ಇದು ಇರೋದಿಲ್ಲ. ಇರೋದಿಲ್ಲ. ಓಕೆ, ಎದುರುಗಡೆ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಡಿಸ್ಪ್ಲೇ ಪೀಸ್ ನೋಡಿದ್ರೆ ತುಂಬ ಚೆನ್ನಾಗಿ. ಓಕೆ ಓಕೆ ಸರ್, ಇದು 026 ಆಲ್ರೆಡಿ ನಮ್ಮಲ್ಲಿ ಇದೆ. ಓಕೆ, ಇದು ಪ್ಲೇನ್ ಡೋರ್. ಪ್ಲೇನ್ ಡೋರ್ ರೋಸ್ ವುಡ್, ಅದು ರೋಸ್ ವುಡ್ ಕಲರ್ ಬರ್ತದೆ. ಓಕೆ ಓಕೆ, ನೆಕ್ಸ್ಟ್ 164. ಓಕೆ, ಆಲ್ರೆಡಿ ಹೇಳಿದ್ದೀನಿ. ಇದು 019 ಅಂತಂದ್ಬಿಟ್ಟು ಅಲ್ಲಿ ಆವಾಗಲೇ ನಾವು ಡಬಲ್ ಡೋರ್ ನೋಡಿ, ಡಬಲ್ ಡೋರ್ ನೋಡಿದ್ವಲ್ಲ. ಹಾಂ, ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು. ಇದನ್ನು ನೋಡಿದ್ದೀವಿ ನಾವಲ್ಲಿ. 006. ಓಕೆ ಓಕೆ ಓಕೆ. ಇನ್ನು ಅದು ಬಿಟ್ಟರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಡೋರ್ಸ್ ಅಂತಂದ್ಬಿಟ್ಟು ಬರುತ್ತೆ. ಹೇಳಿ ಸರ್. ಇದು ನಮ್ಮ ನಾರ್ಮಲ್ ಡೋರ್ಸ್ಗಿನ್ನ ಇಲ್ಲಿ ಏನು ಸ್ಟ್ರಾಂಗೆಸ್ಟ್ ಡೋರ್ ಅಂತ ಇದೆ. ಹೌದು, ಅದಕ್ಕಿನ್ನ ಹೆವಿ ಡೋರ್ಸ್. ಹೆವಿ ಡೋರ್ಸ್ ಇದು. ಬಟ್ ನಮ್ಮ ಇಂಡಿಯನ್ ಇದಕ್ಕೆ ನಾನು ಇದರ ಅವಶ್ಯಕತೆ ಬರೋದಿಲ್ಲ. ಬರೋದಿಲ್ಲ ಯಾಕೆ ಅಂತಂದ್ರೆ ಈ ಡೋರ್ಸ್ ಹಾಕ್ಬೇಕು ಅಂತಂದ್ರೆ ಏನಂತಂದ್ರೆ ಸ್ಟೋನ್ ಕ್ಲಾಡಿಂಗ್ ಇರಬೇಕು. ಆಮೇಲೆ ಈವನ್ ಮನೆ ಕೂಡ ಒಂಥರ ಯುರೋಪಿಯನ್ ಸ್ಟೈಲ್ ನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಕಾಸ್ಟ್ ವೈಸ್ ಜಾಸ್ತಿ. ಓಕೆ, ನಮ್ಮ ಇಂಡಿಯನ್ ಇದರಲ್ಲಿ ನಾವು ಎಲ್ಲ ಏನ್ ರೇಂಜ್ ಅಲ್ಲಿ ಇರ್ತೀವಿ ಅಂತಂದ್ರೆ ಒಂದು 25,000-45,000 ರೂಪಾಯಿ ರೇಂಜ್ ಅಲ್ಲಿ ಇರ್ತೀವಿ. ಹೌದೌದು. ಆದ್ರೆ ಈ ಡೋರ್ಸ್ ಏನಾಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಬೌಟ್ 60,000 ಆಗುತ್ತೆ ಇದು. ಓಕೆ ಓಕೆ ಓಕೆ. ಸೊ ಹಾಗಾಗಿ ಸ್ವಲ್ಪ ಮೂವಿಂಗ್ ಕಮ್ಮಿ ಇದೆ. ಇದೆಲ್ಲ ಬೇಕಾದವ್ರು ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಅಲ್ವಾ. ಸರಿ ಸರಿ, ಓಕೆ, ಡನ್ ಸರ್. ಸೊ ವಿಂಡೋಸ್ ಇಷ್ಟು ಇದರಲ್ಲಿ. ನಾವು ಅವಾಗಲೇ ವಿಂಡೋಸ್ ನೋಡಿದ್ವಿ. ವಿಂಡೋಸ್ ಸೈಜ್ ಓಕೆ ಓಕೆ, ಈ ತರ ಬರುತ್ತೆ. ಏನು ಸಿಂಗಲ್ ಪ್ಯಾನಲ್, ಸಿಂಗಲ್ ಪ್ಯಾನಲ್, ಇದು ಡಬಲ್ ಶಟರ್, ಇದು ತ್ರಿಬಲ್ ಶಟರ್. ಬಾಬು ಸರ್, ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಶಾಪಿಗೆ ಬರೋದಿದ್ರೆ ಯಾವ ಥರ ಬರ್ಬೋದು ಸರ್? ಈಗ ನಮ್ಮ ಶೋರೂಮ್ ಬಂದು ಬೆಂಗಳೂರು ಯಶವಂತಪುರ ಸುಪ್ರಭ್ನಲ್ಲಿ ಬರುತ್ತೆ. ಓಕೆ, ನಿಯರೆಸ್ಟ್ ಅಡ್ರೆಸ್ ನಾನು ಹೇಳಬೇಕು ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಒಂದು ಜಾಗ ಅಂತಂದ್ರೆ ರಾಜ್ಕುಮಾರ್ ಸಮಾಧಿ. ರಾಜ್ಕುಮಾರ್ ಸಮಾಧಿ, ಅದರ ಪಕ್ಕದಲ್ಲಿರುವಂತ ಕಂಠೀರವ ಸ್ಟುಡಿಯೋ. ಹೌದು, ಕರೆಕ್ಟ್. ಸೊ ಕಂಠೀರವ ಸ್ಟುಡಿಯೋಯಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋ ರೋಡಲ್ಲಿ, ಓಕೆ, ಕಂಠೀರವ ಸ್ಟುಡಿಯೋ ಮೇನ್ ಗೇಟಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋ ರಸ್ತೆನಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಮ್ಮ ಶೋರೂಮ್ ಬರುತ್ತೆ. ಅಂದರೆ ಕಂಠೀರವ ಸ್ಟುಡಿಯೋ ಮೇನ್ ಗೇಟಿಂದ ಒಂದು ಅರೌಂಡ್ ಒಂದು 600-700 ಫೀಟ್ ಡಿಸ್ಟೆನ್ಸ್. ನಿಮ್ಮ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್. ಓಕೆ ಸರ್, ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್. ನಾವು ನಾನು ಇನ್ನೊಂದು ಈಗ ಕೊನೆಯಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಯಾಕೆ ನಾವು ಸ್ಟೀಲ್ ಡೋರ್ಗೆ ಹೋಗ್ಬೇಕು, ಯಾಕೆ ನಾವು ಚೇಂಜ್ ಆಗ್ಬೇಕು ಅನ್ನೋದಕ್ಕೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಮರ ನಮಗೆ ಆಕ್ಸಿಜನ್ ಕೊಡುತ್ತೆ. ಕರೆಕ್ಟ್ ಸರ್. ಇವತ್ತು ಮರ ಇರೋದ್ರಿಂದ ನಾನು ಆಕ್ಸಿಜನ್ ಬ್ರೀತ್ ಮಾಡ್ತಾ ಇರೋದ್ರಿಂದ ನಾನು ಇವತ್ತು ಬದುಕಿದ್ದೀನಿ. ನಾವು ನಮ್ಮ ಅಲಂಕಾರಕ್ಕೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ ಮರಗಳನ್ನ, ಅದಕ್ಕೂ ಜೀವ ಇದೆ, ಮರಗಳನ್ನ ಕಟ್ ಮಾಡಿ ಹಾಳು ಮಾಡಿ ನಾವು ನಮ್ಗೆ ಅಲಂಕಾರ ಮಾಡ್ಕೊಳ್ಳೋದು ಬೇಡ. ಅದ್ರ ನೆಕ್ಸ್ಟ್ ಅದಕ್ಕೂ ಒಂದು ಒಂದು ಪ್ರಪೋರ್ಷನ್ ಇದೆ ಇಲ್ಲಿ. ಕರೆಕ್ಟ್ ಸರ್. ಸ್ಟೀಲ್ ಮೆಟೀರಿಯಲ್ಸ್ ಅದಕ್ಕೋಸ್ಕರ ಬಂದಿದೆ. ಕರೆಕ್ಟ್. ಏನು ವುಡನ್ ಡೋರ್ಸ್ಗೆ ಕಂಪೇರ್ ಮಾಡಿದ್ರೆ ಸೇಫ್ಟಿನೂ ಇದೆ, ಅಂಡ್ ನಾವು ನಮ್ಮ ಪ್ರಾಣವಾಯು ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂತ ಮರಗಳನ್ನು ಉಳಿಸಿದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ತಮಗೆ. ಓಕೆ ಸರ್, ಥ್ಯಾಂಕ್ ಯು.